हरे कृष्ण खाली सदन यारो
बंदा प्रभु वेलो तो बहुत स्पेशल ಇಷ್ಟೊಂದು ಸೇವೆ ಮಾಡೋದಕ್ಕೆ ಆಕೃತಿಯಲ್ಲಿದ್ದಾರೆ ಅಂತಂದ್ರೆ ಅಷ್ಟೊಂದು ಆಕೃತಿಯಲ್ಲಿ ಕೃಷ್ಣ ಕೃಷ್ಣನಿಂದ ಬಲಭಾಗದಲ್ಲಿ ಟು ದ ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ಎಕ್ಸ್ಪಾನ್ಷನ್ ಬರೋದು ಬಲರಾಮ ಫಸ್ಟ್ ಎಕ್ಸ್ಪಾನ್ಷನ್ ಅಷ್ಟಾದ ತಕ್ಷಣ ಕೃಷ್ಣನ್ಗೆ ಟೈಮ್ ಇರೋದಿಲ್ಲ ಮುಂದಿನ ಎಲ್ಲ ಎಕ್ಸ್ಪಾನ್ಷನ್ಸ್ ನೀನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಲರಾಮನಿಗೆ ಹೇಳ ಅವರಿಂದ ಅನಿರುದ್ಧ ಪ್ರಾಬಲ್ಯ ಸಂಕರ್ಷಣ ಎಲ್ಲರನ್ನೂ ಬರೋದಕ್ಕೆ ಶುರು ಮಾಡ್ತಾರ ಅವರಿಂದ ಶಿರೋದಕ್ಷಾಯಿ ವಿಷ್ಣು ಕಾರ್ಣದಕ್ಷಾಯಿ ವಿಷ್ಣು ಇವರೆಲ್ಲರನ್ನೂ ಮುಂದೆ ಬರೋದಕ್ಕೆ ಶ್ರೀಮತಿ ರಾಧಾರಾಣಿ ಲೆಫ್ಟ್ ಸೈಡ್ ಆಗ್ತದೆ ಸೊ ಫಸ್ಟ್ ರಾಧಾರಾಣಿ ಬರ್ತಾರೆ ಆಮೇಲೆ ರಾಧಾರಾಣಿ ಪಕ್ಕದಲ್ಲಿ ಯಾರು ಬರ್ತಾರೆ ಗೋಪಿಯರು ಬರ್ತಾರೆ ಗೋಪಿಯರು ಬರ್ತಾರೆ ವೃಂದಾವನದ ಗೋಪಿಯರು ಅದಾದ್ಮೇಲೆ ದ್ವಾರಕೆಯ ರಾಣಿಗಳು ಬರ್ತಾರೆ ಸೊ ದ್ವಾರಕೆಯ ರಾಣಿಗಳಾದ್ಮೇಲೆ ಲಕ್ಷ್ಮಿಯರು ಬರ್ತಾರೆ ಸೊ ಲಕ್ಷ್ಮಿಯರಾದ್ಮೇಲೆ ಮುಂದೆ ಸರಸ್ವತಿ ದುರ್ಗಾ ಚಂಡಿ ಇವರೆಲ್ಲ ಬರ್ತಾರೆ ಸೊ ಲೆಫ್ಟ್ ಸೈಡ್ ಫಿಮೇಲ್ ಎಕ್ಸ್ಪಾನ್ಷನ್ಸ್ ಆಗ್ತದೆ ರೈಟ್ ಸೈಡ್ ಏನಿದೆಯಲ್ಲ ಪುರುಷ ಅವತಾರಗಳದ್ದು ವಿಸ್ತರಣೆ ಆಗ್ತದೆ ಸೊ ಫಸ್ಟ್ ಎಕ್ಸ್ಪಾನ್ಷನ್ ಯಾರಿದ್ದಾರೆ ಬಲರಾಮ್ ಇದ್ದಾರೆ ಸೊ ಈಗ ನಾವು ಒಂದು ರಾಜ ಅಂತ ಹೇಳ್ತೀವಿ ರಾಜ ಅಂತ ಹೇಳಿದ್ರೆ ಅವ್ರಿಗೆ ಏನೇನ್ ಇರ್ಬೇಕು ರಾಜ್ಯ ಇರ್ಬೇಕು ಆಮೇಲೆ ಸೇನೆ ಇರ್ಬೇಕು ಸೇನಾಧಿಪತಿ ಇರ್ಬೇಕು ರಾಣಿಯರಿರ್ಬೇಕು ರಾಜಮಹಲ್ ಇರ್ಬೇಕು ಪ್ರಜಾ ಇರ್ಬೇಕು ಹೌದು ತಾನೆ ಅದಿಲ್ಲ ಅಂತಂದ್ರೆ ರಾಜ ಅಂತ ಹೇಳಿ ಅನ್ಸ್ಕೊಳ್ಳೋದಿಲ್ಲ ಒಂದೊಂದ್ಸರಿ ಹೇಳ್ತಾರೆ ನೋಡ್ರಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಖಾಲಿ ಮನಿ ರಾಜ ಇವನು ಅಂತ ಖಾಲಿ ಮನಿ ರಾಜ ಇವನು ಅಂತ ಹೇಳ್ಬಿಟ್ಟು ಸೊ ಹಂಗೆ ಕೃಷ್ಣ ಇಲ್ಲ ಈಸ್ ದ ಒರಿಜಿನಲ್ ರಾಜ ಒರಿಜಿನಲ್ ರಾಜ ಆಗಿದ್ದಾರೆ ಸೊ ತುಂಬಾ ಜನ ಬೇರೆ ಫೇತ್ನವರು ಅವ್ರಿಗೆ ಪಾಪ ನಾವು ಈ ಚೆನ್ನಾಗಿ ಇಷ್ಟು ಚೆನ್ನಾಗಿ ಇದ್ ಮಾಡ್ತೀವಿ ಅಭಿಷೇಕ್ ಮಾಡ್ತೀವಿ ಅರ್ಚನೆ ಮಾಡ್ತೀವಿ ಎಲ್ಲ ಮಾಡ್ತೀವಲ್ಲ ಅವ್ರಿಗೆ ತಡ್ಕೊಳ್ಳೋದಕ್ ಆಗೋದಿಲ್ಲ ಅವ್ರು ಹೇಳ್ತಾರೆ ಏ ಇದೆಲ್ಲ ಯಾರು ನೋಡಿದ್ದಾರೆ ಇದೆಲ್ಲ ಯಾರು ಬೇಕು ಇದೆಲ್ಲ ಯಾಕೆ ಬೇಕು ಅಂತ ಹೇಳ್ತಾರೆ ಇದು ಬೇಕು ಇದು ಅಷ್ಟೇ ಬೇಕು ಬೇಡ ಅಂತಲ್ಲ ಅದು ಅವರು ಡಿಸೈಡ್ ಮಾಡ್ತಾರೆ ಯಾರು ಕೃಷ್ಣ ಡಿಸೈಡ್ ಮಾಡ್ತಾನೆ ಏನೇನ್ ಬೇಕು ಏನೇನ್ ಇಲ್ಲ ಅಂತ ಸೊ ನಮ್ಗೆ ಅಸೂಯೆ ಇರಬಾರ್ದು ಏ ನಮ್ಮಲ್ಲಿ ಒಂದೇ ದೇವರಿದ್ದಾರೆ ಹೌದು ನಿಮ್ಮಲ್ಲಿ ಒಂದೇ ದೇವರಿದ್ದಾರೆ ಒಂದೇ ದೇವ್ರಿಗೂ ನೀವು ಇಡೋದಿಲ್ಲ ಒಳಗಡೆ ಹೋಗಿ ನೋಡಿದ್ರೆ ಖಾಲಿನೇ ಇರ್ತದೆ ಅದು ನಮ್ಮಲ್ಲಿ ಹಂಗಿಲ್ಲ ನಮ್ಮಲ್ಲಿ ಇದ್ದಾರೆ ಅವ್ರಿಗೆ ಒಂದು ತತ್ವ ಇದೆ ಅವ್ರದ್ದೊಂದು ಪ್ರಿನ್ಸಿಪಲ್ ಇದೆ ಅವ್ರದ್ದು ಅಂಶಗಳಿದ್ದಾರೆ ಸ್ವ ಅಂಶ ವಿಸ್ತರಣೆ ಇದ್ದಾರೆ ಪ್ಲೇನರಿ ಪೋರ್ಷನ್ಸ್ ಅದ್ರದ್ದು ಪ್ಲೇನರಿ ಪೋರ್ಷನ್ದು ಎಕ್ಸ್ಪಾನ್ಷನ್ ಇದೆ ಸೊ ಇದು ಇರೋದು ಹಿಂಗಿದೆ ಇದು ಸತ್ಯ ಇದೆ ಅದಕ್ಕೆ ಹಿಂಗಿದೆ ಸೊ ಇದನ್ನ ನಾವು ಹೇಳಬೇಕು ಸೊ ಅದರಲಿಂದ ಮುಂದೆ ಬರ್ತಾ ಅನ್ಲಿಮಿಟೆಡ್ ಎಕ್ಸ್ಪಾನ್ಷನ್ಸ್ ಆಗ್ತದೆ ನಾವು ಜೀವಾತ್ಮಗಳು ಕೂಡ ಎಲ್ಲಾನು ವಿಷ್ಣು ತತ್ವದಿಂದ ಬರ್ತೀವಿ ಯಾವ ಯಾವ ಬ್ರಹ್ಮಾಂಡದಲ್ಲಿ ನಾವು ಹುಟ್ಟುತ್ತೀವಿ ಆ ವಿಷ್ಣುವಿನ ತತ್ವದಿಂದ ನಾವೆಲ್ಲರೂ ಬರ್ತೀವಿ ಸೊ ಇಷ್ಟೊಂದು ಇದು ಎಕ್ಸ್ಪಾನ್ಷನ್ಸ್ ಎರಡು ಕಡೆನೂ ಕೃಷ್ಣ ಮತ್ತೆ ಬಲರಾಮ್ಲಿಂದ ಆಗ್ತದೆ ಸೊ ಕೃಷ್ಣ ಮತ್ತೆ ಬಲರಾಮ್ದಲ್ಲಿ ಏನೂ ವ್ಯತ್ಯಾಸ ಇಲ್ಲ ದೋನೋಮೇ ಕುಚ್ ಫರಕ್ ನೀ ಹೇ ದೋನೋ ಬಿ ಗಾಡ್ ಸುಪ್ರೀಮ್ ಗಾಡ್ ಹೇ ಲೇಕಿನ್ ಏಕ್ ಭೋಕ್ತಾ ರಾಮ್ ಹೇ ಅವ್ರ ಏಕ್ ಜೊ ಹೇ ಓ ಸೇವಕ್ ಸುಪ್ರೀಂ ಪರ್ಸನಾಲಿಟಿ ಸರ್ವೇಟರ್ ಗಾಡ್ ಹೆಡ್ ಅಂತಾರೆ ಈಗ ರಾಜ ಅಂದ್ರೆ ಯಾರಾದ್ರೂ ಸೇವೆ ಮಾಡೋರು ಇರ್ಬೇಕು ತಾನೆ ಸೇವೆ ಮಾಡೋರೇ ಇಲ್ಲ ಅಂದ್ರೆ ಅವನ್ ಎಂತ ರಾಜ ಸೊ ಅವರಲ್ಲಿ ಪಾಪ ಯಾರು ಇಲ್ಲ ನಮ್ಮಲ್ಲಿ ಇದ್ದಾರೆ ಸೊ ಬಲರಾಮ್ ಏನಿದಾರಲ್ಲ ಅವರು ಸರ್ವೀಟರ್ ಗಾಡ್ ಹೆಡ್ ಅಂತ ಹೇಳ್ತೀವಿ
ಸುಪ್ರೀಂ ಪರ್ಸನಾಲಿಟಿ ಆಫ್ ಸರ್ವಿಟರ್ ಗಾಡೆಡ್ ಸೇವೆ ಮಾಡ್ತಾರೆ. ಸೇವೆ ಮಾಡೋದ್ರಲ್ಲಿ ಅವ್ರಿಗೆ ಇಷ್ಟೊಂದು ಆತುರತೆ ಇದೆ, ಇಷ್ಟೊಂದು ಆತುರತೆ ಇದೆ, ಈಗರ್ನೆಸ್. ಎಲ್ಲರೂ ಸೇವೆ ನಾವು ಏನ್ ಮಾಡ್ತೀವಿ, ಐದು ರಸಗಳಿದೆ. ಯಾರಾದ್ರೂ ಹೇಳ್ಬೋದಾ ಐದು ರಸಗಳು ಯಾವ್ದಾದಿದೆ? ಶಾಂತರಸ, ಸಾಕ್ಯರಸ, ವಾತ್ಸಲ್ಯ ರಸ, ಮಧುರ ರಸ್ಯ, ಇನ್ನೊಂದು ದಾಸ್ಯ. ದಾಸ್ಯ ಮರಿಬಾರ್ದು. ಯಾಕಂದ್ರೆ ಪ್ರಭುಪಾದರತ್ತ ಎಲ್ಲಾರು ಹೋಗಿ ಕೇಳಿದ್ರು, ನಾವು ಸಾಕ್ಯರಸದಲ್ಲಿ ನಾವು ಪ್ರೇಮ ಮಾಡ್ಬೋದಾ ಭಗವಂತನ ಜೊತೆಗೆ? ಮಾಧುರ್ಯ ರಸಕ್ಕೆ ಹೋಗ್ಬೋದಾ? ಪ್ರಭುಪಾದ ಸೆಡ್ ನೋ, ಯು ಕ್ಯಾನ್ ಡೂ ಓನ್ಲಿ ಶಾಂತ ಅಂಡ್ ದಾಸ್ಯ. ಇಸ್ಕಾನ್ ಇರೋದೇ ದಾಸ್ಯ ರಸದಲ್ಲಿ. ಸೊ ದಾಸ್ಯ ನಾವು ಮರವಂಗಿಲ್ಲ, ಇಲ್ಲಾದ್ರೆ ಮಾಧುರ್ಯ ರಸಕ್ಕೆ ಹೋಗ್ಬಿಡ್ತೀವಿ ನಾವು. ಸೊ ಈ ಐದು ರಸಗಳಿದೆ. ಸೊ ಇದರಲ್ಲಿ ಒಬ್ಬೊಬ್ರು ಒಂದೊಂದಕ್ಕೆ ಫೇಮಸ್ ಆಗಿದ್ದಾರೆ. ಅರ್ಜುನ ಸಾಕ್ಯಕ್ಕೆ, ಯಶೋದಮಾಯಿ ಮತ್ತೆ ನಂದ ಮಹಾರಾಜ್ ಏನಿದ್ದಾರೆ ಅವರು ವಾತ್ಸಲ್ಯಕ್ಕೆ, ಆಮೇಲೆ ಮತ್ತೆ ಮಾಧುರ್ಯ ರಸದಲ್ಲಿ ಗೋಪಿಯರು ಮತ್ತೆ ರಾಧಾರಾಣಿ. ಓಕೆ, ಶಾಂತರಸದಲ್ಲಿ ರಕ್ತಕ್ ಅಂತಿದ್ದಾರೆ, ರಕ್ತಕ್ ಅಂತ ಹೇಳಿದ್ದಾರೆ, ಅವರಿದ್ದಾರೆ. ಆಮೇಲೆ ದಾಸ್ಯದಲ್ಲಿ ಹನುಮಾನ್, ಹನುಮಾನ್ ದಾಸ್ಯದಲ್ಲಿ ಹನುಮಾನ್ ಇದ್ದಾರೆ. ಸೊ ಈ ತರ ಎಲ್ಲರಿದ್ದಾರೆ. ಆದ್ರೆ ಬಲರಾಮ್ಗೆ ಇಷ್ಟೊಂದು ಈಗರ್ನೆಸ್ ಇದೆ, ಐದೂ ರಸದಲ್ಲಿ ಅವರು ಸೇವೆ ಮಾಡ್ತಿದ್ದಾರೆ, ಐದೂ ರಸದಲ್ಲಿ ಸೇವೆ ಮಾಡ್ತಿದ್ದಾರೆ. ಹೆಂಗೆ ಅಂತಂದ್ರೆ, ಶಾಂತ ರಸದಲ್ಲಿ ಅವ್ರು ಏನಾಗಿದ್ದಾರೆ, ಈ ಟೆಂಪಲ್ ಫ್ಲೋರ್ ಆಗಿದ್ದಾರೆ. ಭಗವಂತನ ಧೋತಿ ಮತ್ತೆ ಕುರ್ತಾ ಆಗಿದ್ದಾರೆ. ಪೂಜಾ ಪೆರ್ಫರ್ನಲ್ಲಿಯ ನಾವು ಆಫರಿಂಗ್ ಮಾಡ್ತೀವಲ್ಲ ಅದು ಪ್ಲೇಟ್, ಅದಾಗಿರ್ತಾರೆ. ಅವರು ಪಾದುಕೆಗಳು ಅದನ್ನಾಗಿದ್ದಾರೆ. ಸೊ ಎಲ್ಲ ಐಟಮ್ನು ಏನ್ ಬರ್ತದೆ ಅಂತಂದ್ರೆ ಪೂರ್ತಿ ಬಲರಾಮನ ಎಕ್ಸ್ಪಾನ್ಷನ್. ಈವನ್ ಎಲ್ಲಿವರೆಗೂ ಅಂದ್ರೆ ಮೃದಂಗ ಕರ್ತಾಳ್, ಮೃದಂಗ ನಾವು ಅದಕ್ಕೆ ಆಸನದಲ್ಲಿ ಮೇಲೆ ಇಡ್ತೀವಿ, ಕೆಳಗಿಡೋದಿಲ್ಲ. ಯಾವಾಗ್ಲೂ ಮೃದಂಗ ಕೆಳಗಿಡಬಾರದು. ಯಾಕೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಬಲರಾಮ್. ಸೊ ಇಷ್ಟು ಇದರಲ್ಲಿ ಅವರು ವಿಸ್ತರಣೆ ಆಗ್ತಾರೆ. ಸೊ ಅದು ಶಾಂತ ರಸದಲ್ಲಿ. ಆಮೇಲೆ ದಾಸ್ಯ ರಸದಲ್ಲಿ, ಸೊ ದಾಸ್ಯ ರಸದಲ್ಲಿ ಅವ್ರು ಏನಾಗ್ತಾರೆ ಅಂತಂದ್ರೆ ಗುರು ಆಗ್ತಾರೆ. ಸೇವಾ ಮಾಡೋದ್ರಲ್ಲಿ ಅವರು ಗುರು ಆಗ್ತಾರೆ. ಸೊ ಬಲರಾಮು ಬಹಳ ಅಂತಂದ್ರೆ ಬಹಳ ಈಗರ್ಲಿಂದ, ಈಗರ್ಲೆಸ್ಲಿಂದ ಮಾಡ್ತಾರೆ. ಆಕ್ಚುಲಿ ಎವ್ರಿ ಗುರು, ಯಾರು ಪಥದರ್ಶಿನಿ ಗುರು, ಆಮೇಲೆ ಶಿಕ್ಷಾ ಗುರು, ಆಮೇಲೆ ದೀಕ್ಷಾ ಗುರು, ಇವರೆಲ್ಲರೂ ದೇ ಆರ್ ಅಗ್ರಿಗೇಟ್ ಹೋಲ್ ಟೋಟಲ್ ಆಫ್ ಬಲರಾಮ್ ತತ್ವ. ಬಲರಾಮ್ ತತ್ವದ ಅಗ್ರಿಗೇಟ್ ಆಗಿದ್ದಾರೆ. ಅದಕ್ಕೆ ಅವ್ರಿಗೆ ಏನಂತ ಕರಿತೀವಿ ನಾವು, ಆದಿ ದಾಸ ಅಂತ ಕರಿತೀವಿ. ಆದಿದಾಸ್, ದಾಸತ್ವ. ಏನಾದ್ರೂ ನಾವು ಕಲಿಬೇಕು ಅಂತಂದ್ರೆ ಯಾರ್ಲಿಂದ ಕಲಿಬೇಕು? ಬಲರಾಮ್ಲಿಂದ ಕಲಿಬೇಕು. ಒಂದು ಕಂಪನಿ ಇದೆ ಗೊತ್ತಲ್ಲ ನಿಮ್ಗೆ, ಅದಿದಾಸ್ ಅಂತ ಹೇಳ್ಬಿಟ್ಟು, ಅಡಿದಾಸ್ ಗೊತ್ತಲ್ಲ, ಬಹಳ ಫೇಮಸ್ ಇದೆ, ಬಹಳ ಸಕ್ಸಸ್ಫುಲ್ ಆಗಿದೆ. ಅದು ಆಕ್ಚುಲಿ ಬಲರಾಮರ ಕೃಪೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅದು ಬಲರಾಮನ ಹೆಸರು ಅಂತ ಹೇಳ್ಬಿಟ್ಟು ಆದಿದಾಸ್, ಅದಕ್ಕೆ ಅದನ್ನ ಹಾಕ್ತಿದ್ದಾರೆ. ಸೊ ಅದೆಲ್ಲ ಬಹಳ ಫೇಮಸ್ ಬ್ರ್ಯಾಂಡ್ ಇದೆ. ಅದೇ ತರ ಕೃಷ್ಣ ಕೂಡ ಏನ್ ಕಡಿಮೆ ಇಲ್ಲ, ಅವನು ಬ್ರ್ಯಾಂಡೆಡೇ ತಗೋತಾನೆ. ಅದು ಯಾವುದು? ಬಲರಾಮ್ ಬ್ರ್ಯಾಂಡ್. ಎಲ್ಲಾನು ಬಲರಾಮ್ ಬ್ರ್ಯಾಂಡ್, ಬಲರಾಮ್ ಸ್ಟ್ಯಾಂಡರ್ಡ್ ಇರ್ಬೇಕು, ಮೃದಂಗ ಕರ್ತಾಳು ಅದು ಎಲ್ಲಾನು. ಸೊ ಆವಾಗ ಅದು ಸಾಧ್ಯ ಆಗ್ತದೆ. ಸೊ ಈ ತರ ನಾವು ಬಲರಾಮರಿಗೆ ಎಲ್ಲಿ ನೋಡಿದ್ರು ಅವರು ನಮ್ಗೆ ಸಿಗ್ತಾರೆ, ಪ್ರಾಮಾಣಿಕ ಗುರುಗಳು. ಹಾ, ಸೊ ನೀವು ಕೇಳ್ಬಹುದು, ಈಗ ತುಂಬಾ ಜನ ಗುರುಗಳು ಇರ್ತಾರೆ, ಸುಟ್ಕೊಂಡು ಸತ್ರು ಜೈಲ್ ಒಳಗೆ ಹೋದ್ರು, ಇವೆಲ್ಲ ಬೋಗಸ್ ಗುರುಗಳು. ನಿಜವಾದ ಗುರು ಯಾರು ಇರ್ತಾರೆ ಅವ್ರು ಅಂತ ಕಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಪ್ರಭುಪಾದ್ರು ಹೇಳ್ತಿದ್ರು, ದಿಸ್ ಡಿವೋಟಿ ಹ್ಯಾಸ್ ಫಾಲನ್ ಡೌನ್ ಅಂತ ಪ್ರಭುಪಾದ್ರು ಹೇಳ್ತಾರೆ. ದೆನ್ ಹಿ ಇಸ್ ನಾಟ್ ಎ ಡಿವೋಟಿ ಅಂತ. ಡಿವೋಟಿ ಕೆನಾಟ್ ಫಾಲ್ ಡೌನ್. ಭಕ್ತ ಆದ ಅಂದ್ರೆ ಅವನು ಬೀಳೋದಕ್ಕೆ ಸಾಧ್ಯನೇ ಇಲ್ಲ, ಅವರು ಅಲ್ಲೇ ಅಲ್ಲ. ಆದ್ರೆ ಏನ್ ಮಾಡುತ್ತೆ, ದೀಕ್ಷಾನು ಕೊಟ್ಟಿರ್ತಾರೆ ಒಂದೊಂದ್ ಸರ್ತಿ. ಆದ್ರೆ ಅವಾಗ ಬರ್ತಿರ್ತಾರೆ, ದೇಲ್ ಕಮ್ ಆಸ್ಕಿಂಗ್ ದೀಕ್ಷಾ, ಮೇರೆ ಕುಬಿ ದೀಕ್ಷಾ ದೇದು. ತೋ ದೀಕ್ಷಾ ಕೊಡ್ತಾರೆ, ಆದ್ರೆ ಆಕ್ಚುಲಿ ಹೃದಯದಿಂದ ಅದು ಬರೋದಿಲ್ಲ. ಎರಡು ತರದ್ದು ಬರ್ತದೆ ಕೃಪಾ, ಒಂದು ನಿಷ್ಕಪಟ ಕೃಪಾ, ಇನ್ನೊಂದು ಸಕಪಟ ಕೃಪಾ. ನಿಷ್ಕಪಟ ಕೃಪಾ ಬೇಕು ಅಂತಂದ್ರೆ ನಾವು ಪೂರ್ತಿ ಶುದ್ರ ಆಗ್ಬೇಕು. ಇಸ್ಕೊಂದಲ್ಲಿ ನಾವು ಏನ್ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತೀವಲ್ಲ, ಭೌತಿಕ ಇಚ್ಛೆಗಳು ಏನು ಇಟ್ಕೋಬಾರ್ದು. ಆದ್ರೆ ಎಲ್ಲರೂ ಹಂಗಿಲ್ಲ, ಇಲ್ಲಿ ಬಂದ್ರೆ ಏನಾದ್ರೂ ನಮ್ದು ಭೌತಿಕ ಆಸೆ ಈಡೇರ್ತದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಬರ್ತಾರೆ. ಸೊ ಅಂಥವ್ರಿಗೆ ಏನಾಗ್ತದೆ, ಸಕಪಟ ಕೃಪಾ ಸಿಗ್ತದೆ, ಕೃಪಾ ಸಿಗ್ತದೆ. ಆದ್ರೆ ಹೆಂಗಿದೆ ಅದು? ಕಪಟ, ಅದ್ರ ಜೊತೆ ಕಪಟ ಇದೆ. ಏನ್ ಕಪಟ? ಟೆಂಪರರಿ ಥಿಂಗ್ಸ್ ಅವ್ರಿಗೆ ಕೊಡ್ತಿದ್ದಾರೆ, ಯಾಕಂದ್ರೆ ಅವ್ರಿಗೆ ಅದೇ ಬೇಕು. ಆದ್ರೆ ಅವ್ರಿಗೆ ಗೊತ್ತಾಗ್ತದೆ ಸ್ವಲ್ಪ ದಿವಸದ ಮೇಲೆ ಇದೇನ್ ನನ್ಗೆ ಸಿಕ್ಕಿದ್ದು, ಇದು ಏನು ಉಪಯೋಗನೇ ಇಲ್ಲ ಅಂತ ಹೇಳ್ಬಿಟ್ಟು ಆವಾಗ ಅವರು ಪಶ್ಚಾತ್ತಾಪ ಪಡ್ತಾರೆ.
ಸೊ ಅದಕ್ಕೆ ಈ ತರ ಗುರು ತತ್ವ ಏನಿದೆ ಅಲ್ಲ ಅದು ಬಲರಾಮ್ಲಿಂದ ಬರ್ತದೆ. ಇಷ್ಟೊಂದು ಪ್ರಭುಪಾದರಿಗೆ ಬಲರಾಮ್ ಮೇಲೆ ಇತ್ತು ಅಂದ್ರೆ ಎಲ್ಲೇ ರಥಯಾತ್ರೆ ಅವ್ರು ಸ್ಟಾರ್ಟ್ ಮಾಡಿದ್ರು ಜಗತ್ನಲ್ಲಿ, ನಿಮ್ಗೆ ಗೊತ್ತಿದೆ. ಪ್ರಭುಪಾದ್ರೆ ಸ್ಟಾರ್ಟ್ ಮಾಡಿದ್ದು ಜಗನ್ನಾಥ್ ಪುರಿಯಲ್ಲಿ ಮೊದಲು ಒಂದು ಇತ್ತು, ಜಗನ್ನಾಥ್ ಜಾಯಂಗೆ ಜಾಯಂಗೆ ಇದರ ಸೇ ಭಾಗ ಜಾಯಂಗೆ ಇಸಿಲಿಯ ಪೂರಾ ಫಾರಿನರ್ಸ್ ಕೋ ಭಾರ ರಕ್ತೆ ಅಂದರ ಅನೇಕೋ ನೈ ದೇತೆ. ಲೇಕಿನ್ ಪ್ರಭುಪಾದ ಆಲ್ರೆಡಿ ಜಗನ್ನಾಥ್ ಕೋ ಲೇಕೆ ಆಲ್ರೆಡಿ ಗೇ ಅಭಿ ವರ್ಲ್ಡ್ ಮೇ ಕಿತ್ನಾ ರಥಯಾತ್ರಾ ಹೋರೇ ಆಲ್ರೆಡಿ ಪ್ರಭುಪಾದ ಲೇಕೆ ಗೇ ಜಗನ್ನಾಥ್ ಕೋ ಭಾರ ವೋ ಖುದ್ ಭಿ ಆಯೆ ಪ್ರಭುಪಾದ ನೈ ಲೇಕೆ ಗೇ ವೋ ಸ್ಟೋರಿ ಆಪ್ಕೋ ಮಾಲೂಮ್ ಹೇ ನಾ. ಪ್ರಭುಪಾದ ಏಕ್ ಬಾರ್ ಬೈಠೆ ಥೆ ಐಸಾ ಟೇಬಲ್ ಕೆ ಊಪರ್ ತೋ ಉಧರ ಕೌನ್ ಮಾತಾಜಿ ಆಯೆ ಮಾಲತಿ ಮಾತಾಜಿ ವೋ ಇಂಡಿಯನ್ ಸ್ಟೋರ್ ಥಾ ಬೋಸ್ಟನ್ ಮೇ ನ್ಯೂಯಾರ್ಕ್ ಹಾರ್ಬರ್ ಮೇ ತೋ ಇಂಡಿಯಾ ಸೇ ವೋ ಜಗನ್ನಾಥ್ ಕಾ ವಿಗ್ರಹ ಥಾ ವೋ ಚುರಾ ಕೆ ಲೇಕೆ ಆಕೆ ಟೇಬಲ್ ಕೆ ಊಪರ್ ರಖ್ ದಿ ಪ್ರಭುಪಾದ ಕೆ ಸಾಮ್ನೆ. ಪ್ರಭುಪಾದ ಐಸಾ ಬೈಠೆ ಥೆ ಮೆಡಿಟೇಷನ್ ಖೋಲಾ ಆಂಖ್ ಖೋಲಾ ತೋ ದೇಖೆ ಜಗನ್ನಾಥ್ ಉಟ್ ಕೆ ಪಹಿಲಾ ದಂಡವತ್ ಕಿಯೇ ವೇರ್ ಹಿ ಕೇಮ್ ಫ್ರಾಮ್. ಮಾಲತಿ ಮಾತಾಜಿ ಬೋಲಿ ಐ ಬ್ರಾಟ್ ಇಟ್ ಪ್ರಭುಜಿ, ಐ ಬ್ರಾಟ್ ಇಟ್ ಪ್ರಭುಪಾದ್. ವೇರ್ ಆರ್ ದ ಅದರ್ ಟು? ಹಾ ದೇ ಆರ್ ದೇರ್, ದೇ ಆರ್ ದೇರ್, ಉದರ್ ಹೇ ಉದರ್ ಹೇ, ಲೇಕೆ ಅವನ್ಕೋ ಜಾಕೆ ಉಸ್ಕೋ ಬಿ ಚುರಾಕೆ ಲೇಕೆ. ಸೊ ಮೂರು ಜನ ಚಿಕ್ಕ ಚಿಕ್ಕ ಜಗನ್ನಾಥ್ ಬಲದೇವ್ ಮತ್ತೆ ಸುಭದ್ರಬಾಯಿ ಈ ತರ ಅಮೆರಿಕಾಗೆ ಹೋಗ್ಬಿಟ್ಟು ನ್ಯೂಯಾರ್ಕ್ ನಲ್ಲಿ ಮುಟ್ಟಿದ್ರು. ಅವಾಗ ಅವ್ರದ್ದು ಡಿ ಟಿ ಕಾರ್ ಮಾಡಿಸಿದ್ರು ಪ್ರಭುಪಾದರು. ಈ ಸ್ಟಾರ್ಟೆಡ್ ರಥಯಾತ್ರಾ ಟುಡೇ ಹೋಲ್ ವರ್ಲ್ಡ್ ನಲ್ಲಿ ಎಷ್ಟೋ ಕಡೆ ರಥಯಾತ್ರಾ ಇದ್ದದ ದಿವಸ ನ್ಯೂಯಾರ್ಕ್ ನಲ್ಲಿ ಹಾಲಿಡೇ ಇರ್ತಾರೆ, ಲಾಸ್ ಏಂಜಲ್ಸ್ ನಲ್ಲಿ ಹಾಲಿಡೇ ಇರ್ತದೆ. ಸೊ ದಿಸ್ ಇಸ್ ಗುರು ತತ್ವ. ಅಂತಹದು ಮೂರು ರಥ ಮಾಡ್ತಾ ಇದ್ರು, ಅದರಲ್ಲಿ ಜಗನ್ನಾಥ್ ಬಲದೇವ್ ಮತ್ತೆ ಸುಭದ್ರಮಾಯಿ. ಸುಭದ್ರಮಾಯಿ ಮಧ್ಯದಲ್ಲಿ ಇರ್ತಾಳೆ, ಬಲದೇವ್ ಲಾಸ್ಟ್ಗೆ ಇರ್ತಾರೆ, ಮುಂದೆ ಜಗನ್ನಾಥ್. ಸೊ ಆವಾಗ ಪ್ರಭುಪಾದ್ರು ಹಿ ಯೂಸ್ ಟು ಸ್ಪೆಂಡ್ 90% ಆಫ್ ದ ಟೈಮ್ ವಿತ್ ಬಲರಾಮ್, ಬಲರಾಮ್ ಜೊತೆಗೆ ಇರ್ತಾ ಇದ್ರು. ಸೊ ನಾವು ಇದು ಸೀಕ್ರೆಟ್ ಕಲ್ಕೋಬೇಕು. ನಮ್ದು ಇಸ್ಕಾನ್ದಲ್ಲಿ ಯಾವುದು ಒಂದು ಕತೆ ಅಲ್ಲ ನಾವು ಹೇಳ್ತಿರೋದು ಮಾಡ್ತಿರೋದು, ಇಟ್ ಈಸ್ ಲೈವ್, ಇಟ್ ಈಸ್ ಗೋಯಿಂಗ್ ಆನ್. ಸೊ ನಾವು ಕೂಡ ಬಲರಾಮ್ಗೆ ಪ್ರೇ ಮಾಡ್ಬೇಕಂತೆ. ಸೊ ಬಲರಾಮ್ ತತ್ವ ಏನಿದೆ ಅಲ್ಲ ಅಷ್ಟು ಅಂದ್ರೆ ಅಷ್ಟು ಇದಿದೆ. ಸೊ ಬಲರಾಮ್ ಏನ್ ಮಾಡ್ತಾರೆ ಅಂತಂದ್ರೆ ಓ ಡಾಡ್ತೆ ಡಾಡ್ತೆ ಮತ್ಲಬ್ ಕಿವಿ ಹಿಡಿತಾರೆ, ಈಗ್ಲೂನು ಕಿವಿ ಹಿಡಿತಾರೆ. ಆದ್ರೆ ಅವ್ರ ಮೇಲೆ ಹಾಕೊಳ್ಳೋದಿಲ್ಲ. ಓ ಕೆಸೆ ಬಿ ಕರ್ಕೆ ತುಮಕೋ ಪನಿಷ್ಮೆಂಟ್ ಐಸಾ ದೇತೆ ಕಿ ತುಮಕೋ ಮಾಲೂಮಿ ನೀ ಹೋತಾ ಹೈ ವೋ ಪನಿಷ್ಮೆಂಟ್ ಧೈರ್ಯ ಬೋಲ್ಗೆ ಹಮ್ ಕ್ಯಾ ಸಮಜ್ತೆ ಏನೋ ಬೈ ಸರ್ಕಮ್ಸ್ಟಾನ್ಸಸ್ ಈ ತರ ನನಗೆ ಶಿಕ್ಷೆ ಆಗ್ತಾ ಇದೆ ಅಂತ. ಆಕ್ಚುಲಿ ಅವರೇ ಮಾಡ್ತಿದ್ದಾರೆ. ನಾವು ಹೇಳಿದ್ರೆ ಲಾಸ್ಟ್ ಕ್ಲಾಸ್ ನಲ್ಲಿ ಒಂದು ಸರಿ ನೀವು ಕೃಷ್ಣ ಬಲರಾಮ್ ಮುಂದೆ ಬಂದು, ಕೃಷ್ಣನ್ ಮುಂದೆ ರಾಧಾಕೃಷ್ಣನ್ ಮುಂದೆ ಬಂದು, ಪ್ರಭುಪಾದ್ರ ಮುಂದೆ ಬಂದು ನಾನ್ ಭಕ್ತ ಆಗ್ಬೇಕಂತ ನನ್ಗೆ ಇಚ್ಛೆ ಇದೆ ಅಂತ ಹೇಳಿದ್ರೆ ಮುಗ್ದೋಯ್ತು ನಿಮ್ ಕತೆ. ಅವ್ರು ಹಿಡ್ಕೋತಾರೆ ನಿಮ್ಗೆ. ಆದ್ರೆ ಹೆಂಗ್ ಹಿಡ್ಕೋತಾರೆ ಅಂತಂದ್ರೆ ನಿಮ್ಗೆ ಗೊತ್ತಾಗದಂಗೆ ಹಿಡ್ಕೋತಾರೆ, ಯಾಕಂದ್ರೆ ಹಿಡ್ಕೊಂಡ್ರೆ ಓಡೋಗ್ಬಿಡ್ತಾರೆ ಕೆಲವು ಜನ. ಅದಕ್ಕೆ ಎಷ್ಟು ಡಿಗ್ರಿ ಯು ಸರೆಂಡರ್ ಯೋ ಯಥಾಮಾಮ್ ಪ್ರಪದ್ಯಂತೆ ಅಷ್ಟು ಡಿಗ್ರಿ ಅವರು ನಿಮ್ಗೆ ಹಿಡ್ಕೋತಾರೆ. ಸೊ ಒಂದು ಎರಡು ಘಟನೆಗಳನ್ನ ನಾವು ಹೇಳೋನಂತೆ ಅಂದ್ರೆ ನಿಮ್ಗೆ ಸರಿಯಾಗಿ ಗೊತ್ತಾಗ್ತದೆ ಹೇಗೆ ಆಗ್ತದೆ ಅಂತ. ಡಾಟ್ನೆ ಕಾ ಕೈಸೆ ಹೋತಾಯ ತೋ ಹಮಕೋ ಮಾಲೂಮ್ ಹೇ ಇದರಿ ಕರ್ನಾಟಕ ಮೇ ಆಯತೆ ರಾಮ್ಜಿ ಲಕ್ಷ್ಮಣ್ ಜಿ ಕೆ ಸಾತ್ ಕಿಸ್ಕೋ ಧೂಂಡತೆ ಧೂಂಡತೆ ಸೀತಾ ಮಾತಾ ಕೋ ಇದರಿ ಹಂಪಿ ಮೇ ಥೆ ಚಾರ್ ಮಹಿನೆ ಸೇಮ್ ಟೈಮ್ ಚತುರ್ಮಾಸ್ ಎಕ್ಸೆಪ್ಟ್ ಅಯೋಧ್ಯ. ಅವ್ರು ಬೇರೆ ಕಡೆ ಎಲ್ಲೂ ಜಾಸ್ತಿ ದಿವಸ ಇರಲಿಲ್ಲ, ಇಲ್ಲಿ 4 ತಿಂಗಳು ಇದ್ರು. ಚಾರ್ ಮಹಿನೆ ತಗ್ ಇದರ್ ಹೇ ಅಭಿ ಬಿ ಉನ್ಕಾ ಉದರ್ ಡಿ ಟಿ ಹೇ ಸಾಲಿಗ್ರಾಮ್ ಶಿಲಾ ಸೇ ಎ ಕೇವ್ ಬನಾ ಹೇ. ಸಾಲಿಗ್ರಾಮ್ ಶಿಲಾ ಅಂದ್ರೆ ಇಷ್ಟೇ ಇರ್ತದೆ ನಾವು ನೋಡಿದ್ದಲ್ಲ. ಅಲ್ಲಿ ಹಂಪಿಯಲ್ಲಿ ನೀವು ನೋಡಿದ್ರೆ ಪೂರ್ತಿ ಕೇವ್ ಇದೆ, ಅದ್ರ ಒಳಗಡೆ ಆ ಕಲ್ಲಿನ ಒಳಗಡೆ ರಾಮ್ ಮತ್ತೆ ಲಕ್ಷ್ಮಣ ಅಲ್ಲಿ ಕುಂತಿದ್ದಾರೆ. ಸೊ ಅವ್ರು ಅಲ್ಲಿ ಬಂದ್ರು, ಅಲ್ಲಿ ಏನಾಯ್ತು ಯಾರಿಗಾದ್ರೂ ಗೊತ್ತಿದ್ಯಾ? ಯಾರ ಕೊಂದ್ ಹಾಕಿದ್ರು? ವಾಲಿಗೆ ಕೊಂದ್ ಹಾಕಿದ್ರ? ಏನ್ ಸುಗ್ರೀವಗ ವಾಲಿಗೆ ಕೊಂದ್ ಹಾಕಿದ್ರಲ್ಲ, ಸೊ ಕೊಂದ್ ಹಾಕಿದ್ರು. ಕೊಂದಾದ ತಕ್ಷಣ ಚಾತುರ್ಮಾಸ ಸ್ಟಾರ್ಟ್ ಆಯ್ತು. ಚಾತುರ್ಮಾಸ ಸ್ಟಾರ್ಟ್ ಹೊನೆಕೆ ಬಾದ್ ಮೇ ಕಭಿ ಬಿ ಸಾಧು ಲೋಗ್ ಸಂತ ಲೋಗ್ ರಿಷಿ ಲೋಗ್ ದೂಸರೆ ತರಫ್ ನೀ ಜಾತೆ ಕ್ಯೂಂಕಿ ಬಾರಿಶ್ ಬಹುತ್ ರಹತಾ ಹೈ ಜಂಗಲ್ ಮೇ ನೀ ಜಾ ಸಕ್ತೆ ತೋ ಉಧರ್ ರುಕೆ ಚಾರ್ ಮಹಿನೆ ಕೆ ಲಿಯೇ ರುಕೆ ತೋ ರುಕ್ನೆ ಕೆ ಬಾದ್ ತಬ್ ತಕ್ ಕ್ಯಾ ಹೋ ಗಯಾ ಥಾ ಸುಗ್ರೀವ್ ಕೋ ಏಕ್ ನಹೀ ದೋ ಪತ್ನಿಯಾ ಮಿಲಿ ವೋ ತೋ ಜಾನವರ್ ಹೈ ಹಾ ಹಮ್ ನೀ ಸಮಜ್ನಾ ತೋ ಫಿರ್ ಹಮಕೋ ಬಿ ಚಲತಾ ಹೈ ಕ್ಯಾ ನಹೀ ಚಲತಾ ಹೈ ಕ್ಯೂಂಕಿ ಹಮ ಬಂದರ್ ನಹೀ ಹೈ ಹಮ ಇನ್ಸಾನ್ ಹೈ ತೋ ವೋ ದೋನೋ ಕೆ ಸಾಥ್ ಮೇ ಭೋಗ್ ಕರ್ನೆ ಲಗಾ ಚಾರ್ ಮಹಿನೆ ತೋ ಛೋಡ್ ದಿಯೆ 4 ತಿಂಗಳು ಬಿಟ್ರು ಅದನ್ನ 4 ತಿಂಗಳು ಆದ್ಮೇಲೆ 5 ತಿಂಗಳಾಯ್ತು ಇನ್ನು ಮಟ್ಟ ಪತ್ತೆ ಇಲ್ಲ. ಬೋಲೆ ಆತೆ ಸುಗ್ರೀವ ಆತೆ ಸುಗ್ರೀವ ಆತೆ ತಾಕ್ರೆ ರಾಮ್ಜಿ ತಾಕ್ರೆ ರಾಮ್ಜಿ ತಾಕ್ರೆ ಆರೆ ನೀ ತೋ ಅಭಿ ದೇಖೋ ಇತ್ನಾ ಗುಸ್ಸಾ ಆತಾ ಹೈ ಬಲರಾಮ್ಜಿ ಕೋ ಕ್ಯಾ ವೇಷ್ ಮೇ ಥೆ ಬಲರಾಮ್ಜಿ ಲಕ್ಷ್ಮಣ ಕೆ ವೇಷ್ ಮೇ ಇತ್ನಾ ಗುಸ್ಸಾ ಆತಾ ಇತ್ನಾ ಗುಸ್ಸಾ ಆತಾ ಹೈ ತೋ ಜಾಕೆ ಐಸೆ ಡಾಡ್ತೆ ಉನ್ ಲೋಗೋ ಕೋ ಇತ್ನಾ ಡಾಡ್ತೆ ಕೆ ಪೂರಾ ಉನ್ಕಾ ನಶಾ ಉತರ್ ಜಾತಾ ಹೈ ಪೂರಾ ನಶಾ ಉತರ್ ಜಾತಾ ಹೈ
तो हमारे साथ में भी कभी भी कुछ प्रसंग होता है तो हमको समझना चाहिए दिस इज स्पेशल मर्सी ऑफ बलराम। तो उतार देते सबका नशा, तो इमिडियट और एलू अलीगे बरतारे ऐन माड़ा के अंतंद्रे ऐन माड़ा के बरतार और सेवा माड़के नावेल्ला इरोद याके सेवा माड़के पर्सनल आगि नम्दु एनु इरबारदु आ मट्टक्के नावु होगबेकु अष्टु प्यूरिटी प्रभुपादरु नमगे कोट्टिद्दारे सो आ मट्टक्के नावु होगबेकु सो अल्लिगे बर्तारे बरी रामंदु केलस माडोदर सलुवागि अवरु बर्तारे सो प्रभुपादरु कूड अदे तत्ववन्न तगोंडु बंदिद्दारे सेम तत्व लेके आए प्रभुपाद जब गए पहली पहली बार उधर न्यूयॉर्क को तो माताजी लोगों को साड़ी कैसे पहनना मालूम नहीं था। यू नो व्हाट प्रभुपाद डिड, साड़ी मंगाया इधर से, मंगा के उनके हस्बैंड को साड़ी बांधे, बोले तू जाके तेरे पत्नी को बांध। दैट इज हाउ ही टॉट, दैट इज हाउ ही टॉट। जामुन बनाना नहीं आता था, सब सिखाए, सब सिखाए, ए टू जेड उनको सब सिखाए। आज आप देख सकते हैं कभी कभी यूट्यूब में इसमें देख सकते हैं कितना अच्छा वो गोपी ड्रेस डाल के स्पेशली रशियन माता जी इष्ट चना कीर्तन मातर अंतर्रे अस्ट चना कीर्तन मातर नोड्रीवे मदल साड़ी कूड़ा हकड़े बरता। सो प्रभुपादर एलूत सो इन ऐन अंतर्रे मार्क अस्त्र ऐन बलरामरद नेगिलु हल। तो हमारा सब जीवन का हल स्पिरिचुअल हल वही निकालते, हल अंतंद्रे अनदर वर्ड इज सोल्यूशन। सो ये नेगिल याके यूज मार्तिदारे अंतंद्रे नम्दु हृदय फुल इट हैज बिकम लाइक ए स्टोन हार्ड हार्टेड, इष्टु कल्लु तर आगिदे अंतंद्रे अष्टु कल्लु तर आगिदे ओप्तिरा ताने, एनो सॉफ्ट आगिदे अंतिरो? सॉफ्ट आगिद्रे नीवु कुंतकोंडु अळोदु जप माडोदु बिट्रे इन्नेन माडोदिल्ल। ಆ ಸ್ಟೇಜಿಗೆ ಯಾರಾದ್ರೂ ನೀವು ಹೋಗಿರ್ಬೇಕು, ನಾವಂತೂ ಇನ್ನೂ ಹೋಗಿಲ್ಲ. ಸೊ ನಮ್ಗೆ ಬಹಳ ಇಚ್ಛೆಗಳಿದೆ. ಸೊ ನಮ್ದು ಇಚ್ಛೆ ಅಪ್ನ ಇಚ್ಛಾ ಜೋರ್ ಹೆತಾಯ ಹೃದಯ ಮೇ ಓ ಹಮಾರೇ ಹೃದಯ ಕೋ ಕ್ಯಾ ಕರ್ತಾ ಹೈ ಪತ್ತರ್ ಸೇ ಭಿ ಘಟ್ ಬನಾ ದೇತಾ ಹೈ, ಪತ್ತರ್ ಸೇ ಭಿ ಘಟ್ ಬನಾ ದೇತಾ ಹೈ. ಔರ್ ಈ ಇಚ್ಛಾ ಜೋ ಹೈ ನಾ ಏಕ್ ಕಚರಾ ಕೆ ರೂಪ್ ಮೇ ಆ ಜಾತಾ ಹೈ. ವೋ ಬೋಲ್ತೇ ನಾ ಕಾಂಗ್ರೆಸ್ ಝಾಡ್, ಏ ಝಾಡ್, ಉಸ್ಕೋ ತುಮ್ ಬೀಜ ಡಾಲ್ನೆ ಕಾ ಪಾನಿ ಡಾಲ್ನೆ ಕಾ ಜರೂರತ್ ನಹೀ ಹೈ, ಅಪ್ನೆ ಆಪ್ ಆ ಜಾತಾ ಹೈ, ವೋ ಅಪ್ನೆ ಆಪ್ ಆ ಜಾತಾ ಹೈ, ಏ ಪೂರಾ ಭರ್ ಗಯಾ. तो हल लेके क्या करते बलराम जी, इसको सब साफ करते हैं। और खाली वही साफ नहीं करते, वो क्या करते हैं प्रभुपाद जैसे डिवोटीज को भी बीच बीच में भेजते रहते। खाली प्रभुपाद को नहीं, प्रभुपाद के रिप्रेजेंटेटिव्स भी है, महाराज लोग जो भी है, जो भी अभी ब्रह्मचारीज है, ये सब उन्हीं के रिप्रेजेंटेटिव है। सो वी शुड सी देम विद दैट काइंड ऑफ कॉन्शियसनेस। तो हमको उनसे देखना चाहिए, वो नजरिया से हमको देखना चाहिए। तो प्रभुपाद जी बोलते थे पहले पहले और अली और गोतिरली फर्स्ट बर्थडे हेग माड़िद्रु गोत्ता प्रभुपादरदु, हैप्पी बर्थडे टू यू। प्रभुपादरिगे एनु हेळबेकु गोत्तिल्ल, प्रभुपाद यू क्लोज योर आईज, हम कैंडल लगाते, यू आस्क फॉर सम डिजायर एंड यू जस्ट ब्लो इट, प्रभुपादरिगे हेळ्तिद्दारे। प्रभुपाद अग्रीड, यु आर सच ए हंबल पर्सन, ही अग्रीड, ही डिड वॉट एवर दे टोल्ड, अदरवाइज इट विल ब्रेक देयर हार्ट, वो काम नहीं चलेगा ना उनसे, उनको तो मालूम नहीं है। तो वो फूके, तो फूकने के बाद बोले क्या पूछे आप? तो वो बोले आप सब लोग भक्त बन जाओ मिलके, मैं पूछा। तो वो बोले हाँ, यू डिडंट आस्क एनीथिंग पर्सनल, वी पर्सनल मेरा क्या है, 70 साल की उम्र में मैं पर्सनल इच्छा लेके इधर क्यों आता, आई वॉन्ट यू टू एक्सेप्ट एंड यू शुड नो हाउ टू सेलिब्रेट गुरु महाराज व्यास पूजा। ओ ವ್ಯಾಸ ಪೂಜಾ, ಆ ವರ್ಡೇ ಗೊತ್ತಿರಲಿಲ್ಲ ಅವ್ರಿಗೆ, ವ್ಯಾಸ ಪೂಜಾ ಹೇಗೆ ಮಾಡ್ಬೇಕು, ಪಾದದ್ದು ಅಭಿಷೇಕ ಮಾಡ್ಬೇಕು ಅವ್ರಿಗೆ ಗೊತ್ತಿಲ್ಲ. ಸೊ ಪ್ರಭುಪಾದ ಹ್ಯಾಡ್ ಟು ಟೀಚ್ ದೆಮ್, ಎಲ್ಲಾನು ಅವ್ರಿಗೆ ಹೇಳಬೇಕಾಗಿತ್ತು, ಮಾಡಿ ತೋರಿಸಿದ್ರು ಅವ್ರು. ಆ ತರ ಎಲ್ಲಾನು ಅವ್ರು ಮಾಡ್ತಾ ಇದ್ರು. ಮತ್ತೆ ಅವ್ರಿಗೆ ಏನಿತ್ತು, ಪ್ರಭುಪಾದ್ರಿಗೆ ಲೈನ್ ದಲ್ಲಿ ನಿಲ್ಲಿಸ್ತಾ ಇದ್ರು ಅವ್ರು ಟಾಯ್ಲೆಟ್ ಹೋಗ್ಬೇಕಾದ್ರೆ ಬೆಳಗ್ಗೆ ಥೋಡೆ ಜಾಗ ಒಮ್ಮೆ ಏಕಿ ಟಾಯ್ಲೆಟ್ ರಹತಾ ತಾ ತೋ ಪ್ರಭುಪಾದ ಕೋ ಲೈನ್ ಮೇ ಠೇಡಾ ಕರ್ತೆ ಥೆ ಕ್ಯೂ ಉಧರ್ ಅಭಿ ಭಿ ಕ್ಯಾ ಹೈ ಎವ್ರಿಬಡಿ ಇಸ್ ಈಕ್ವಲ್ Everybody is equal. Of course, ये starting days में, बाद में उनको मालूम हुआ कितना बड़ा अपराध कर रहे, तो उनको अलग अलग सा स्टार्ट हुआ बोलने के बाद में, समझने के बाद में। लेकिन पहले पहले बहुत मुसीबत प्रभुपाद को झेलना पड़ा। एक बार क्या हो गया, प्रभुपाद हॉट चपाती खाना पसंद करते थे और हॉट पूरी खाना पसंद करते थे। पूरी मत अदू पूरी हिंगे उबिद्दिरबेकु आ तर तिंता इद्दरु, ओंदे सरी तिंता इद्दरु, दिनक्के ओंदे सरी तिंता इद्दरु।
ಅದು ಆಫರ್ ಮಾಡಿದ ತಕ್ಷಣ ಅದು ತಗೊಂಡ್ಬರ್ಬೇಕು. ಒಂದು ಡಿವೋಟಿಗೆ ಹೇಳಿದ್ರು ಪೂರಿ ಮಾಡ್ಕೊಂಡು ಬರ್ರಿ ಅಂತ ಹೇಳ್ಬಿಟ್ಟು. ಸೊ ಪೂರಿ ಮಾಡ್ಕೊಂಡು ಬಂದ. ಸೊ ಪೂರಿ ಮಾಡ್ಕೊಂಡು ಬಂದ್ರೆ ಇಟ್ ವಾಸ್ ಫ್ಲಾಟ್ ಲೈಕ್ ಮಾಯಾವಾದೀಸ್ ಭಗವದ್ಗೀತಾ. ಮಾಯಾವಾದಿಗಳಲ್ಲಿ ಭಗವದ್ಗೀತಾದಲ್ಲಿ ಏನಿರೋದೇ ಇಲ್ಲ. ನೀವು ಎಷ್ಟು ಓದಿದ್ರು ನಿಮ್ಗೆ ಏನ್ ಗೊತ್ತೇ ಆಗೋದಿಲ್ಲ ಅದರಲ್ಲಿ. ಸೊ ಆ ತರ ಫ್ಲಾಟ್ ಇತ್ತು. ಪ್ರಭುಪಾದರು ನೋಡಿದ್ರು, ವಾಟ್ ಇಸ್ ದಿಸ್ ಪ್ರಭುಪಾದ್, ದಿಸ್ ಇಸ್ ಪೂರಿ, ದಿಸ್ ಇಸ್ ನಾಟ್ ಪೂರಿ ಅಂದ್ ಎದ್ರು. ಎದ್ಬಿಟ್ಟು ಕೈ ತೊಳ್ಕೊಂಡ್ರು. ಕೈ ತೊಳ್ಕೊಂಡು ಹೋಗ್ಬಿಟ್ಟು ಪೂರಿ ಮಾಡಿದ್ರು. ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಿಂಗೆ ಹಾಕಿದ್ರು. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದೂ ಅದೇ ತರ ಫ್ಲಾಟ್ ಬಂತು. ಆ ಡಿವೋಟಿ ಹೊಸದಾಗಿ ಬಂದಿದ್ದ, ಗುರು ಮಹಾರಾಜ್ಗೆ ಹೇಗೆ ಬಿಹೇವ್ ಮಾಡ್ಬೇಕು ಗೊತ್ತಿರಲಿಲ್ಲ. ಹಿ ಸ್ಟಾರ್ಟೆಡ್ ಲಾಫಿಂಗ್, ನಗಾಕ್ ಶುರು ಮಾಡಿದ. ನೋಡ್ರಿ, ನಾನ್ ಮಾಡಿದೆ, ಇಟ್ ಇಸ್ ಬ್ಯಾಡ್ ಆಟ, ಆಟ ಇಸ್ ನಾಟ್ ಗುಡ್, ಇಟ್ ಇಸ್ ಬ್ಯಾಡ್ ಆಟ ಅಂತ ಹೇಳ್ದ. ಆಮೇಲೆ ಪ್ರಭುಪಾದ ಮಾಡಿದ್ರೆ ಹಂಗೆ ಬಂತು, ನಗಾಕ್ ಶುರು ಮಾಡಿದ. ಯಾಕಂದ್ರೆ ನಾನ್ ಮಾಡಿದ್ರು ಬರಲಿಲ್ಲ, ನೀವು ಮಾಡಿದ್ರೆ ಹೆಂಗ್ ಬರ್ತದೆ ಅಂತ. ಅಷ್ಟು ಅವ್ರಿಗೆ ಲೋ ಕಾನ್ಶಿಯಸ್ನೆಸ್ ಇತ್ತು. ಗುರುಗಳ ಬಗ್ಗೆ ಏನೂ ಗೊತ್ತಿಲ್ಲ, ಗುರು ಅಂದ್ರೆ ಏನು. ಆಗ ಪ್ರಭುಪಾದ್ರು ಮತ್ತೊಂದು ಮಾಡಿದ್ರು. ಮತ್ತೊಂದು ಮಾಡಿ ಸೈಡ್ಲಿಂದ ಅದೇನು ಇದಿರ್ತದಲ್ಲ ಬಾಳ್ಗೆ, ಆ ಸೈಡ್ಲಿಂದ ಒಳಗಡೆ ಬಿಟ್ರು. ಸೈಡ್ಲಿಂದ ಒಳಗಡೆ ಬಿಟ್ಟ ತಕ್ಷಣ ಫುಲ್ಲು ಉಬ್ಬಿ ಬಂತದು. ಸೊ ಉಬ್ಬಿ ಬಂದ ತಕ್ಷಣ ಅದ್ರದ್ದು ಎಣ್ಣೆ ತೆಗೆದ್ರು, ಎತ್ತಿ ಅವ್ನ ಮಕ್ಕ ಹೊಡೆದ್ರು ಫಡ್ ಅಂತ ಹೇಳ್ಬಿಟ್ಟು. ಆದ್ರೆ ತಪ್ಪಿಸ್ಕೊಂಡು ಕೂಡ ಪೂರಿ ಹೋಯ್ತು. ಆ ಕಡೆ ಹೇಳಿದ್ರು, ಐ ನೋ ಹೌ ಟು ಮೇಕ್ ಪೂರೀಸ್ ಇನ್ ಬ್ಯಾಡ್ ಆಟ ಅಂಡ್ ಐ ನೋ ಹೌ ಟು ಮೇಕ್ ಡಿವೋಟೀಸ್ ಯು ಆರ್ ಆಲ್ಸೋ ಬ್ಯಾಡ್ ಆಟ, ಐ ನೋ ಹೌ ಟು ಡೂ ಇಟ್ ಅಂತ ಹೇಳ್ಬಿಟ್ಟು. ಶಿಲ ಪ್ರಭುಪಾದ ಕೀ. ಸೊ ದಿಸ್ ಇಸ್ ಗುರು ತತ್ವ. ದೇ ನೆವರ್ ಟೇಕ್ ಇನ್ಸಲ್ಟ್ಸ್. ಇನ್ಸಲ್ಟ್ ಅನ್ನೋ ತಗೊಂತಿದ್ರೆ ಅವ್ರು ಯಾಕ್ರಿ ಬೇಕಿತ್ತು 70th ವಯಸ್ಸಿನಲ್ಲಿ ಅಲ್ಲಿ ಹೋಗ್ಬಿಟ್ಟು ಎಲ್ಲರ ಕಡೆಯಿಂದ ಈ ತರ ಎಲ್ಲ ಅನ್ಸ್ಕೊಳ್ಳೋದು. ಫ್ರಿಡ್ಜ್ ನಲ್ಲಿ ಸ್ಟಾರ್ಟಿಂಗ್ ಹೋದಾಗ ಅಗ್ರವಾಲ್, ಅವ್ರ ಪತ್ನಿ ಶಿ ವಾಸ್ ಅಮೆರಿಕನ್, ಅಗ್ರವಾಲ್ ಮಗ ಅಲ್ಲಿ ಇದ್ದವನು, ಅವನು ಇಂಡಿಯನ್, ಆದ್ರೆ ಅವಳಿಗೆ ಏನೂ ಗೊತ್ತಿಲ್ಲ. ಸೊ ಆ ಫ್ರಿಡ್ಜ್ ನಲ್ಲಿ ಪ್ರಭುಪಾದರು ಮಾಡಿ ಅನ್ನ ಒಂದ್ಸರಿ ಇಟ್ಕೊಂಡು ಒಂದೇ ಸರಿ ತಿಂತ ಇದ್ರು. ಅದೇ ಫ್ರಿಡ್ಜ್ ನಲ್ಲಿ ಅವ್ರ ನಾಯಿಗೆ ಹಾಕೋದಕ್ಕೆ ಮಾಂಸ ಕೂಡ ಅಲ್ಲೇ ಇಡ್ತಾ ಇದ್ರು. ಅದನ್ನು ಕೂಡ 8 ಡೇಸ್, ಮೋರ್ ದೆನ್ 8 ಡೇಸ್ ಈ ಟಾಲರೇಟೆಡ್. ಆಮೇಲೆ ಅಲ್ಲಿಂದ ಅವರು ಜಾಗ ಖಾಲಿ ಮಾಡಿದರು. ಸೊ ದಿಸ್ ಈಸ್ ಗುರುತತ್ವ, ದಿಸ್ ಇಸ್ ಗುರುತತ್ವ. ಆಮೇಲೆ ಇದು ದಾಸ್ಯರಸದಲ್ಲಿ ಬಂತು. ಆಮೇಲೆ ನೋಡ್ರಿ ಸಾಖ್ಯರಸ. ಸೊ ಬಲರಾಮ್ ಸಾಖ್ಯ ಸಖಾನು ಆಗಿದ್ದಾನೆ, ಬೆಸ್ಟ್ ಫ್ರೆಂಡ್ ಕೃಷ್ಣಗೆ ಬಲರಾಮ್. ಆದ್ರೆ ಬಿಕಾಸ್ ಹೀ ಇಸ್ ಎಲ್ಡರ್ ಬ್ರದರ್, ಎಲ್ಡರ್ ಬ್ರದರ್ ಅಣ್ಣ ಆಗಿರೋದ್ರಿಂದ ಅದರಲ್ಲಿ ವಾತ್ಸಲ್ಯ ಭಾವ ಕೂಡ ಕೂಡುತ್ತದೆ. ಸೊ ಈಸ್ ಟೇಕಿಂಗ್ ಕೇರ್, ಮೇರೆ ಛೋಟೆ ಭಾಯಿ ಕೋ ಕುಚ್ ನೀ ಹೋನಾ ಚಾಹಿ. ತೋ ಉಸ್ಮೆ ಕ್ಯಾ ಹೋ ಗಯಾ, ವಾತ್ಸಲ್ಯ ಭೀ ಆ ಗಯಾ ಔರ್ ಸಾಖ್ಯ ಭೀ ಆ ಗಯಾ. ತೋ ಅಭಿ ಇತ್ನೆ ಕೋಯಿ ಉನ್ಕೋ ಬಸ್ ನಹೀ ಹುವಾ, ಬೋಲೆ ಚಾರ್ ಹೋ ಗಯಾ, ಮಾಧುರ ರಸ್ ಮೇ ಭೀ ಮೈ ಲೇನಾ ಚಾಹತಾ ಹೂ, ಸೇವಾ ಕರ್ನಾ ಚಾಹತಾ ಹೂ. ನಾಟ್ ದಟ್ ಐ ವಾಂಟ್ ಟು ಎಂಜಾಯ್. ಮಾಧುರ್ಯ ರಸ ಅಂದ್ಕೊಳ್ಳೆ ನಮ್ಗೇನ್ ತಲೆಗೆ ಬರ್ತದೆ, ಪಿಕ್ಚರು, ಹಿಮಾಲಯ. ಆ ಹುಡುಗಿ ಮೇಲೆ ಹಾಡ್ತಿದ್ದಾಳೆ, ಇವನ್ ಕೆಳಗೆ ಹಾಡ್ತಿದ್ದಾನೆ. ಇವನ್ ಹಾಡಿದ್ದು ಅವ್ರಿಗೆ ಹೆಂಗ್ ಕೇಳಿಸ್ತದೆ ಗೊತ್ತಿಲ್ಲ, ಆದ್ರೆ ಕೇಳಿಸ್ತದೆ. ಹಂಗ ಹಾಡ್ತಿದ್ದಾರೆ. ನೋ, ನಾಟ್ ಲೈಕ್ ದಟ್. ಮಾಧುರ್ಯ ರಸ್ ಈಸ್ ಆಲ್ಸೋ ಎ ಚಾನ್ಸ್ ಫಾರ್ ಅಸ್ ಟು ಡೂ ಸೇವಾ. ಸೊ ಸೇವಾ ಮಾಡೋದಕ್ಕೆ ಈಸ್ ವೆರಿ ಈಗರ್. ಅವಾಗ ಏನಾಗ್ತಾರೆ ಅಂದ್ರೆ, ರಾಧಾರಾಣಿಗ ಅಣ್ಣ ಇದ್ದಾನೆ, ಅಣ್ಣ ಏನ್ ತಮ್ಮ ಇದ್ದಾನೆ ಸುಬಲ. ಸೊ ಸುಬಲನ ತಂಗಿ ಆಗ್ಬಿಟ್ಟು ಅನಗಮಂಜರಿ ಆಗ್ತಾರೆ. ಅನಗಮಂಜರಿ ಇಸ್ ನಥಿಂಗ್ ಬಟ್ ಬಲರಾಮ್. ಸೊ ಹೀ ವಿಲ್ ಗೋ ಅಂಡ್ ಹೆಲ್ಪ್ ರಾಧಾರಾಣಿ ಆಸ್ ಅನಗಮಂಜರಿ. ಸೊ ಇಷ್ಟು ಎಲ್ಲ ಮಾಡಿದ ಮೇಲೇನು ಹೀ ವಾಂಟ್ಸ್ ಟು ಡೂ ಮೋರ್, ಹೀ ವಾಂಟ್ಸ್ ಟು ಡೂ ಮೋರ್. ಸೊ ಅನಂತ ಶೇಷ ಅಂತೀವಿ ನಾವು. ದಟ್ ನೇಮ್ ಇಟ್ ಸೆಲ್ಫ್ ನೋಡ್ರಿ, ಅನಂತ ಅಂತಂದ್ರೆ ಅನ್ಎಂಡಿಂಗ್, ಅಷ್ಟು ಎಂಡೇ ಇಲ್ಲ. ಅಷ್ಟೊಂದು ಅವರು ಕೆಲಸ ಮಾಡ್ತಿದ್ದಾರೆ. ಏನಿದೆ ಅಂದ್ರೆ ಬ್ರಹ್ಮಾಂಡಗಳು ಅವರು ಹೆಡೆ ಮೇಲಿದೆ, ಅವ್ರಿಗೆ 1000 ಹೆಡೆಗಳಿದೆ. ಒಂದೊಂದು ಹೆಡೆ ಮೇಲೆ ಒಂದೊಂದು ಬ್ರಹ್ಮಾಂಡ ಇದೆ. ಆ ಬ್ರಹ್ಮಾಂಡ ಕಂಪೇರ್ಡ್ ಅಂದ್ರೆ ಸಾಸ್ವಿ ಒಂದು ಚೀಲದಲ್ಲಿ ಹಾಕಿದ್ರೆ ಸಾಸಿವೆ ಕಾಳು ಅಷ್ಟು ಮಾತ್ರ ಇದೆ. ಅದು ನಮ್ಗೆ ಇಷ್ಟು ದೊಡ್ಡದನ್ನಿಸ್ತದೆ, ಅವ್ರ ತಲೆ ಮೇಲೆ ಇರೋದು ಇಷ್ಟೇ ಇಷ್ಟು. ಸೊ ಅದನ್ನೆಲ್ಲ ಅವರು ತಗೊಂಡು ಅದನ್ನ ಸೇವೆ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ಸೇವೆ ಮಾಡಿದ್ಮೇಲೆ ಏನ್ ಮಾಡ್ತಿದ್ದಾರೆ ಗೊತ್ತಾ, ಇನ್ನೊಂದು ವರ್ಡ್ ಇದೆ ಅದರಲ್ಲಿ, ಏನಿದೆ, ಶೇಷ, ಅನಂತ ಶೇಷ. ಈಗ ನಾವೇನಾದ್ರೂ ದೊಡ್ಡ ಕೆಲಸ ಮಾಡ್ತಾ ಇದ್ರೆ ಆಮೇಲೆ ಯಾರಾದ್ರೂ ಚಿಕ್ಕ ಕೆಲಸ ಹೇಳಿದ್ರೆ ನಮ್ಗೆ ಇನ್ಸಲ್ಟ್ ಆಗ್ಬಿಡ್ತದೆ, ಮಾಡೋದು ಕಷ್ಟ ಆಗ್ತದೆ, ಅಟ್ ಲೀಸ್ಟ್ ನನಗೆ. ಅವ್ರು ಹಂಗಿಲ್ಲ, ಅಷ್ಟು ದೊಡ್ಡ ಕೆಲಸ ಮಾಡಿದ್ಮೇಲೆ ಕುಚ್ ಬಚಾ ಬಚಾ ಹಾಕಿ ಜಾಡು ಬಿಡು ಲಗಾನಗೆ ಅನ್ಲಗ ಓ ಶೇಷ ಕಾಂಬಿ ಓ ಕರ್ದೈತೆ ಅನಂತ ಶೇಷ ಭಗವಾನ್ ಕೀ. ಓ ಈಗೋ ನೀಯೇ, ಈಗೋ ನೀಯೇ ದೊಡ್ಡ ದೊಡ್ಡ ಕೆಲಸ ಮಾಡಿದೆ. ಏ ಪ್ರಭು, ಒಂದು ಸ್ಟೂಲ್ ತಗೊಂಡೋಗ್ರಿ. ಆ ಸ್ಟೂಲ್ ತಗೊಂಡೋಗ್ಬೇಕಾ? ತಗೊಂಡೋಗ್ರಿ, ಮಾಡ್ಬೇಕು, ಕಸ ಹೊಡಿಬೇಕು, ಮುಸುರೆ ತೊಳಿಬೇಕು. ಇದನ್ನ ನೋಡಿ ನಿಮ್ದು ಹಾರ್ಟ್ ಕ್ಲೀನ್ ಆಗೋದು, ಅವಾಗ್ಲೇ ಕ್ಲೀನ್ ಆಗೋದು, ಮೆಲ್ಟ್ ಆಗೋದು, ಈಗೋ ಅನ್ನೋದು ಹೋಗೋದು ಈ ಛೋಟ ಛೋಟ ಸೇವಾ ಕರ್ಣೆ ಸೇ ಹೋತ. ಬಚ್ಚೆ ಲೋಕ ಬೋಲ್ತೇವೆ ಉಪರ್ ಕರ್ರೆ ಕಿತ್ನಾ ಬಾರ ನೀಚೆ ಉಪರ್ ನೀಚೆ ಉಪರ್ ಕರ್ರ. ಒಬ್ರೆ ಇಬ್ರೆ ಓಡಾಡ್ಬೇಕಂತಿಲ್ಲ. ಪ್ರಸಾದ್ ತಗೋಬೇಕಾದ್ರೆ ಎಲ್ಲರೂ ಕ್ಯಾನ್ ಗೋ, ಎಲ್ಲರೂ ಹೋದ್ರಿ ಅಂತಂದ್ರೆ ಇಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್. ಮತ್ತೆ ಸೇವಾ ಮಾಡೋದು ಬಿಟ್ರೆ ನಮ್ಗೆ ಬೇರೆ ಏನು ನಮ್ಮ ಜನ್ಮದಲ್ಲಿ ಇಸ್ಕಾನ್ದಲ್ಲಿ ನಿಮ್ಗೆ ಇಲ್ಲ.
ಇಫ್ ಯು ವಾಂಟ್ ಟು ರಿಯಲಿ ಬಿಕಮ್ ಎ ಡಿವೋಟಿ ವಾಟ್ ಯು ಶುಡ್ ಡೂ ಸೇವಾ ಮಾಡ್ಬೇಕು ಅದು ಮೀನಿಯಲ್ ಸೇವಾ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು ಓನ್ಲಿ ದೆನ್ ನಮ್ದು ಪ್ರಗತಿ ಸ್ಟಾರ್ಟ್ ಆಗ್ತದೆ ದಾಟ್ ಅನಂತ ಶೇಷ ಇಸ್ ಡೂಯಿಂಗ್ ದಾಟ್ ಪ್ರಭುಪಾದ್ ಇಸ್ ಡೂಯಿಂಗ್ ಎವ್ರಿಬಡಿ ಇಸ್ ಡೂಯಿಂಗ್ ಸೊ ವಿ ಶುಡ್ ಟೇಕ್ ಪ್ರೈಡ್ ಇನ್ ಸಚ್ ಥಿಂಗ್ಸ್ ಯಾವ್ದಾದ್ರೆ ಎಲ್ಲಿ ತೆಗೆಯೋದಿದೆ ಮಾಡ್ರಿ ಏನ್ ತೊಂದರೆ ಇಲ್ಲ ಹೊಸ್ತಾಗಿ ಬಂದವ್ರಿಗೆ ನಾವು ಕೇರ್ ತಗೋಬೇಕು ಅದರಿಂದಾನೇ ಪ್ರಭುಪಾದರಾಗಿದ್ದು ಒಂದ್ಸರಿ ಪ್ರಭುಪಾದ್ರಿಗೆ ಪಲ್ಲಕ್ಕಿಯಲ್ಲಿ ತಗೊಂಡು ಹೋಗ್ತಾ ಇದ್ರು ಪಲ್ಲಕ್ಕಿ ಉತ್ಸೋತ ಪಲ್ಲಕ್ಕಿ ಮೇಲೆ ಜಾರ ಜಯ ಪ್ರಭುಪಾದ್ ಜಯ ಪ್ರಭುಪಾದ್ ಸಬ್ ಬೋಲ್ರೆ ಏಕ್ ಲಡ್ಕಾಯ ಫೂಲ್ ದಿಯಾ ತೊ ಫೂಲ್ ದಿಯಾ ತೊ ಉಸ್ಕೋ ಇದರ್ ಫೋಡಾ ಹುವಾ ತಾ ಇದರ್ ಫೋಡಾ ಹುವಾ ತಾ ಪಲ್ಲಕ್ಕಿ ಮೇ ಬೈಠ ಕೆ ಪ್ರಭುಪಾದ್ ಫೂಲ್ ಕೋ ನೈ ದೇಖೆ ಉಸ್ಕಾ ಫೋಡಾ ಕೋ ದೇಖೆ ಬೋಲೆ ಇದರಾ ಇದರಾ ಈ ಕ್ಯಾ ಹೋ ಗಯಾ ಕಿತ್ನೆ ದಿನ ಸೆ ಏಕ್ ಮಹೀನೆ ಸೆ ಹೈ ತೊ ಬೋಲಾ ದೋ ರುಪಯೆ ಕಾ ಏಕ್ ನೋಟ್ ಹೈ ಕ್ಯಾ ಹೈ ದೇ ದೇ ಪೆನ್ ಹೈ ದೇ ದೇ ದೋ ರೂಪಾಯಿ ಕೋ ಮೆಡಿಸನ್ ಎರಡು ರೂಪಾಯಿದ್ ಮೆಡಿಸನ್ ಅದ್ರ ಹೆಸರ ನೋಟ್ ಮೇಲೆ ಬರೆದು ಕೊಟ್ರು ಇಮಿಡಿಯೇಟ್ಲಿ ಯು ಟೇಕ್ ದಿಸ್ ಶಿಲಾ ಪ್ರಭುಪಾದ್ ಕೀ ದಿಸ್ ಇಸ್ ಲವ್ ದಿಸ್ ಇಸ್ ಕೇರ್ ಟೇಕಿಂಗ್ ನಾವಿಲ್ಲಿ ಯಾಕೆ ಬರ್ತಾ ಇದೀವಿ ವಾಟ್ ವಿ ವಾಂಟ್ ಲವ್ ವಿ ವಾಂಟ್ ಕೇರ್ ಬಿಕಾಸ್ ಪ್ರಭುಪಾದ್ ಗೇವ್ ದಟ್ ಇಮೆನ್ಸ್ಲಿ ಬಿಕಾಸ್ ಬಲರಾಮ್ ಗಿವ್ಸ್ ದಟ್ ಇಮೆನ್ಸ್ಲಿ ಎಲ್ಲರೂ ಇಸ್ಕಾನ್ ಬರ್ತಿದ್ದಾರೆ ಎಲ್ಲರೂ ನಾವು ಯಾಕೆ ನೋಡ್ತಾ ಇದೀವಿ ಏನ್ ನೋಡ್ತಾ ಇದೀವಿ ಹೇಳ್ರಿ ದುಡ್ಡಿಗೆ ಬರ್ತೀರಾ ನೀವು ದುಡ್ಡಿಗೆ ಬರ್ತೀರಾ ಪ್ರಸಾದಕ್ಕೆ ಬರ್ತೀರಾ ಲೆಕ್ಚರ್ ಕೇಳಕ್ ಬರ್ತೀರಾ ಇರ್ಬೋದು ಸ್ವಲ್ಪ ಪರ್ಸೆಂಟೇಜ್ ಬಟ್ ರಿಯಲಿ ವಾಟ್ ವಿ ಆರ್ ಲುಕಿಂಗ್ ಫಾರ್ ಈಸ್ ಲವ್ ಅದು ಒಂದೇ ಶಾರ್ಟೇಜ್ ಇರೋದು ಈ ಜಗತ್ತಲ್ಲಿ ಸೊ ದಿಸ್ ಇಸ್ ಪ್ರಭುಪಾದ್ ಹಿ ಡಿಡ್ ಲೈಕ್ ದಟ್ ಇನ್ನೊಂದ್ಸರಿ ಕೀರ್ತನ್ ಏರ್ಪೋರ್ಟ್ ನಿಂದ ಬಂದ್ರು ಪ್ರಭುಪಾದ್ ಏರ್ಪೋರ್ಟ್ಸ್ ಆಯ್ ಬೈಟೆ ಹಸನ್ ಪೆ ಬೈಟೆ ದು ಸಬ್ ಬೋಲ್ರಿ ಜಯ ಪ್ರಭುಪಾದ್ ಹಾಲ್ ಫುಲ್ ಆಗಿದೆ ಕೀರ್ತನ್ ಮಾಡ್ತಿದ್ದಾರೆ ಒಬ್ಬಂದು ಕಾಲ್ ನೋಡಿದ್ರು ಕಟ್ಟಾಗ್ಬಿಟ್ಟಿದೆ ಇಮಿಡಿಯೇಟ್ ಕರೆದ್ರು ಅವನಿಗೆ ಕರೆದು ಬಿಟ್ಟು ಹೇಳಿದ್ರು ಏನೇನ್ ಮಾಡ್ಬೇಕು ಎಲ್ಲೆಲ್ಲಿ ಔಷಧಿ ಸಿಗ್ತದೆ ಬಿಕಾಸ್ ಹಿ ವಾಸ್ ಎ ಆಯುರ್ವೇದಿಕ್ ಡಾಕ್ಟರ್ ಪ್ರಭುಪಾದ್ ಅವ್ರಿಗೆ ಏನಿತ್ತು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ರು ಪರಾಗ್ ಪ್ರಯಾಗ್ ಫಾರ್ಮಸಿ ಹಿ ವಾಸ್ ರನ್ನಿಂಗ್ ಪ್ರಯಾಗ್ ಫಾರ್ಮಸಿ ಅದ್ರ ಕೃಷ್ಣ ಅದನ್ನ ಮಾಡಕ್ ಬಿಡ್ಲಿಲ್ಲ ಅದಕ್ಕಿನ್ನ ದೊಡ್ಡ ಕೆಲಸ ಆಯ್ತು ಅದನ್ನ ಕಸ್ಕೊಂಡು ಇಲ್ಲಿ ಕಳ್ಸಿದ್ರು ಅವ್ರು ಕರೆದು ಬಿಟ್ಟು ಹೇಳಿದ್ರು ನೀ ಇದನ್ನ ಹಚ್ಕೋ ಇಂಥ ಸ್ಟೋರ್ ನಲ್ಲಿ ಸಿಗ್ತದೆ ಯು ಪ್ಲೀಸ್ ಬೈ ದಿಸ್ ಅಂಡ್ ಯು ಪುಟ್ ಇಟ್ ಅಂತ ಹೇಳಿ ಸೊ ವಿ ಆರ್ ಲುಕಿಂಗ್ ಹಿಯರ್ ಆಲ್ಸೋ ಫಾರ್ ದಿಸ್ ಕೈಂಡ್ ಆಫ್ ಪ್ರೇಮ ಇದು ನಾವು ನೋಡ್ಬೇಕು ಇದನ್ನ ನಾವು ಮಾಡ್ಬೇಕು ಸೊ ಇದು ಮಾಧುರ್ಯ ರಸದಲ್ಲಿ ಇದೆಲ್ಲ ಬನಂತೆ ಅನಂತ ಶೇಷ ರೀಸೆಂಟ್ ಆಗಿ ಐ ಥಿಂಕ್ ಪ್ರಭುಜಿ ನೋಸ್ ದೇರ್ ವಾಸ್ ಅ ಕಾಂಟ್ರವರ್ಸಿ ಈಗೇನಾಗ್ತದೆ ಇಷ್ಟು ಚೆನ್ನಾಗಿ ಇಸ್ಕೊಂದು ನಡೀತಾ ಇದೆ ಇಷ್ಟೆಲ್ಲ ಕೋಟ್ ಮಾಡ್ತೀರಿ ಕರೆಕ್ಟ್ ಆಗಿ ನೀವು ಹೇಳ್ತೀರಿ ಅಂದ ಕೂಡಲೇ ಈಗ ಬೇರೆಯವ್ರು ಏನ್ ಮಾಡ್ತಿದ್ದಾರೆ ಯೂಟ್ಯೂಬ್ ದಲ್ಲಿ ಎಲ್ಲ ಏನ್ ಮಾಡ್ತಾರೆ ಇಸ್ಕೊನ್ ಕಾ ನಾಮ್ ಡಾಲ್ನೆ ಸೆ ಹಜಾರ್ ಕೆ ವಿವರ್ಶಿಪ್ ಹೋ ಜಾತಾ ಇಸ್ಕೊನ್ ಕೋ ಗಾಲಿ ದಿಯೇ ತೋಬಿ ಹೋ ಜಾತಾ ಕ್ಯೂ ನಾಮ್ ಇಸ್ಕೊನ್ ದೇಖನೆ ಸೆ ಸಭಿ ದೇಖ್ತೆ ತೊ ಏಕ್ ಬಾಬಾಜಿ ಐ ಥಿಂಕ್ ಇಟ್ ವಾಸ್ ಸಮ್ ಬಾಬಾಜಿ ಐ ವಿಲ್ ಟೆಲ್ ಯು ಹಿ ವಾಸ್ ಟೆಲಿಂಗ್ ತುಮಾರಾ ಬಲರಾಮ್ ದಾರು ಪೀತಾ ದಾರು ಪೀ ಕೆ ಧುತ್ ಹೋ ಜಾತಾ ಅವ್ರು ತುಮ್ ಬಲರಾಮ್ ಬೋಲ್ತೆ ಓ ತೋ ದಾರು ಪೀತಾ ಆಕ್ಚುಲಿ ಇಟ್ ಇಸ್ ನಾಟ್ ದಾರು ಅವ್ರು ಏನ್ ಕುಡಿತಾರೆ ವರುಣಿ ಅದು ವರುಣಿ ಈ ಶೀ ಈಸ್ ಡಾಟರ್ ಆಫ್ ವರುಣ ಸೊ ವರುಣ ಕಾ ಬೇಟಿಯೇ ಅವ್ರು ಉಸ್ಕೆ ಪತ್ನಿಯೇ ಬಲರಾಮ್ಜಿಕಿ ಪತ್ನಿಯೇ ವರುಣಿ ಕಮ್ಸ್ ಇನ್ ದ ಫಾರ್ಮ್ ಆಫ್ ಜೇನುತುಪ್ಪ ಜೇನುತುಪ್ಪದಲ್ಲಿ ಬರ್ತಾರೆ ಅವರು ಜೇನುತುಪ್ಪದ ರೂಪದಲ್ಲಿ ಸೊ ಜೋ ಕಲ್ಪ ವೃಕ್ಷ ಹೇ ಉಸ್ಕಾ ಜೋ ಮಧು ನಿಕಲ್ತಾ ಅದರಲ್ಲಿಂದ ಏನು ಜೇನ್ ಬರ್ತದಲ್ಲ ಅದು ಇಟ್ ಈಸ್ ವರುಣಿ ಅದು ತುಳಸಿ ಮತ್ತೆ ಕರ್ಪೂರ ಕೇಸರ್ಲಿಂದ ಎಲ್ಲ ಮಿಕ್ಸ್ ಆಗಿರ್ತದೆ ಅದನ್ನ ಬಲರಾಮ್ ಕುಡಿತಾ ಇದ್ರು ಸೊ ದೆನ್ ವೆನ್ ದೇ ಅಟ್ಯಾಕ್ ಇಸ್ಕೊಂದವ್ರು ಬಿಡೋದಿಲ್ಲ ಅವಿ ಛೋಡ್ರೇನಿ ಜೋಬಿಗೋ ಗಲತ್ ಪಕಡ್ದೆ ಉಸ್ಕೋ ತೊ ಬಾದ್ ಮೇ ಓ ಮುರಾರಿ ಬಾಪು ಉನ್ಕಾ ನಾಮ್ ಮುರಾರಿ ಬಾಪು ಹೇ ತೊ ಓ ಸಾರಿ ಮಾಂಗೇ ಓ ಸಾರಿ ಮಾಂಗೇ ತೊ ದೇಖೋ ಐಸೆ ಹಮಕೋ ಕ್ಯಾ ಕರ್ನಾ ಕ್ಯಾ ಬೋಲ್ನಾ ಪ್ರಭುಪಾದ ಇತ್ನಾ ಅಚ್ಚಾ ಸಿಕಾಯೇ ಇಸಿಲಿಯೆ ಹಮಕೋ ಕ್ಯಾ ಹೋ ರಾ ಯೇ ಸಬ್ ಚಲ್ ರಾ ನೀ ತೋ ಐಸೆ ಹಿ ಆ ಜಾತೆ ಬಹುತ್ ಬಡೆ ಫಾಲೋವರ್ಸ್ ರೈತೆ ಕಾಂಟ್ರವರ್ಸಿಯಲ್ ಏನಾದ್ರೂ ಹೇಳ್ಬಿಟ್ರಿ ಅಂತಂದ್ರೆ ಇಮಿಡಿಯೇಟ್ ಯು ವಿಲ್ ಬಿಕಮ್ ಫೇಮಸ್ ಓವರ್ ನೈಟ್ ಅಭಿ ಅಭಿ ಮೇ ದೇಖಾ ಏಕ್ ಛೋಟಾ ಲಡ್ಕಾ ಹೈ ಓ ಲಡ್ಕಾ ಬೋಲ್ ರಾ ಪ್ರಭುಪಾದ ಅಪ್ನೆ ಪತ್ನಿ ಕೋ ಪ್ರೇಮ್ ನೀ ಕರ್ತೆ ಥೆ ಉಸ್ಕೋ ಪ್ರೇಮ್ ಕಾ ಮತಲಬ್ ಭೀ ಮಾಲೂಮ್ ನಹೀ ಹೈ ಹಾಂ ಓ ಬೋಲ್ತೆ ರಹತೆ ಐಸೆ ಬೋಲ್ತೆ ರಹತೆ ತೊ ಇಸ್ಕಾ ಹಮಕೋ ಧ್ಯಾನ್ ದೇನೆ ಕಾ ಜರೂರತ್ ನಹೀ ಹೈ ವಿ ಶುಡ್ ನೆವರ್ ಗಿವ್ ಅಟೆನ್ಷನ್ ಫಾರ್ ಸಚ್ ಪೀಪಲ್ ತೊ ಏಕ್ ಭಕ್ತ ಆಕೆ ಪೂಚೆ ಬ್ಲ್ಯಾಕ್ ಮನಿ ಕ್ಯಾನ್ ವಿ ಗಿವ್ ಡೊನೇಟ್ ಟು ಇಸ್ಕಾನ್ ಕಾಲಾ ಪೈಸಾ ತೊ ಪ್ರಭುಪಾದ ಸೋಚಾ ಏಕ್ ಮಿನಿಟ್ ಅವ್ರು ಬೋಲೆ ಯಸ್ ಯು ಕ್ಯಾನ್ ಗಿವ್ ಕೃಷ್ಣ ಇಸ್ ಬ್ಲ್ಯಾಕ್ ಸೊ ಗಿವ್ ಯುವರ್ ಬ್ಲ್ಯಾಕ್ ಮನಿ ಟು ಕೃಷ್ಣ ಅಂಡ್ ಯು ಗಿವ್ ಯುವರ್ ವೈಟ್ ಮನಿ ಟು ಬಲರಾಮ್ ಬಿಕಾಸ್ ಬಲರಾಮ್ ಇಸ್ ವೈಟ್
तो बाद में किसी ने पूछा आपने ब्लैक मनी को क्यों बोला, अरे ब्लैक मनी तो सबका ब्लैक मनी है, इधर सबका मुंह काला ही है, भौतिक जगत में रहो अल्लाह अनक्वालिफाइड है, इफ यू डोंट एक्सेप्ट मेजोरिटी और इधर है, लेकिन देते 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 क्या हो जाता है, और दो शुद्धीकरण आगे और दो शुद्धीकरण आगे स्टार्टिंग ना इस्कॉन्दली बंदा हुबली होता अली महाराय मन नानु डब्बा तीन रि मैं डब्बा लेके आया हूँ घर से, तो वो बोले हाँ लेके आओ हमको चाहिए, तो ऑटो से उतारा चार डब्बा, कम से कम 50 साल पुराना होगा, रस्ट पकड़ा हुआ डब्बा, फिर देव 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 बोल के ले, मैं वो क्या कर रहे तुम, तो वो जाने के बाद मैं पूछा ये क्या कर रहे, ही इज इन ए मूड टू गिव यू एक्सेप्ट, आज ये दे रहा है कल अच्छा वाला भी देने का बुद्धि उसको भगवान देता है, जो भी दे रहा है वो ले लो, क्योंकि वो आके दे रहा है, घर में रखने को जगह नहीं है उसको, मोड़का वाला भी नहीं लेता है, वो इतना खराब हो गया इसलिए लाके दे रहा है। सो दिस इज द फिलॉसफी, इवत्तु अदन्न तगोबेकु नीवु अंद्रे नाळे इन्नोंदु सारी बंदु अवरु कोड्तारे, ए इदिल्ल ए अदु बेड इदु बेड, नो एक्सेप्ट एनीथिंग यू गिव यू एक्सेप्ट बिकॉज कृष्ण एक्सेप्ट्स इट, वाट इज एक्सेप्टिंग, डब्बा तगोंतारा कृष्ण, प्रसाद ना विडतीवि अवरु एनु तगोतारे प्रसाद तिंतारा, ये सब पूरी गया प्रभु सब खा लिए हमने को क्या है, he eat takes the essence, केळगिंदा तंद्रु हुडुगुरु मेल तगोंड बंद इट्रु मेल ऑफरिंग आयतु केळग ऑफरिंग आयतु, he takes that essence, so ನಾವು ಕೊಡೋದನ್ನ ಕಲಿಬೇಕಂತೆ, ಯಾವಾಗ ನಾವು ಕೊಡೋದನ್ನ ಕಲಿತೀವಿ ಆವಾಗ ನಮಗೆ ಎಲ್ಲೂ ಇಲ್ಲದ ಅಲ್ಲದ ಮತ್ತೆ ಸಂತೋಷ ಆಗ್ತದೆ, द मोर यू हाइड पैसा भी हो या कुछ भी हो कितना छुपा के रखते उतना तुमको प्रॉब्लम होता है, उतना तुमको प्रॉब्लम होता है, तुम्हारे जिंदगी में प्रॉब्लम आता है, बच्चों का प्रॉब्लम आता है, डिसीज का प्रॉब्लम आता है, कौन टैक्स वाला आके रेट डालता है या चोर लेके जाता है या ब्याज पे दिए वो खाके जाता है, भगवान को जब देते हैं तो तुमको खुशी होता है क्योंकि सही जगह पे हो गया, पता नहीं कितने जन्मों के बाद में हमको ये चांस मिल रहा है देने के लिए, तो हमको क्या करना चाहिए, देना चाहिए, वो सब हमको देना चाहिए। तो बलराम जी का दो एस्पेक्ट है, अंश अंतारल्ल एरडु अंशगळिदे, एनु अंतंद्रे ओंद्रल्ली अवरु शक्ति कोड्तार, बल बल देते बलराम जी, बल देते एक में बल देते, और दूसरे में और एक क्या देते, इग्नोरेंस को निकालते, इग्नोरेंस के निकालते, उसमें अक्कल देते, ಗೊತ್ತಲ್ಲ ಸ್ಪಿರಿಚುವಲ್ ನಾಲೆಜ್, ಒಂದು ಆಸ್ಪೆಕ್ಟ್ ಅಲ್ಲಿ ಸ್ಪಿರಿಚುವಲ್ ನಾಲೆಜ್ ಕೊಡ್ತಾರೆ, ಇನ್ನೊಂದರಲ್ಲಿ ಶಕ್ತಿ ಕೊಡ್ತಾರೆ, ಸೊ ಈ ಶಕ್ತಿ ಏನಿದೆ ಅಲ್ಲ ಇದು ಎಲ್ಲಿಂದ ಬರ್ತದೆ ಅಂತ ಅನ್ನೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ, ಇಂಪಾರ್ಟೆಂಟ್ ಇದೆ, ತುಂಬಾ ನಮಗೆ ಯೋಚನೆಗಳು ಬರ್ತದೆ, ಬಹಳ ಯೋಚನೆಗಳು ಬರ್ತದೆ, ಸೊ ಯೋಚನೆ ಬಂದಾಗ ಏನ್ ಅನಿಸ್ತದೆ ಮನಸ್ಸು ಒಂದೊಂದು ಸರ್ತಿ ಟೆಂಪ್ಟೇಷನ್ಸ್, ವಿ ಗೆಟ್ ಸೋ ಮೆನಿ ಟೆಂಪ್ಟೇಷನ್ಸ್, ಅರೆ ಭೋಗ ಲೋ ಏಕ್ ಬಾರ್ ದಿಮಾಗ್ ಖಾ ರಾ ಹೇ, ದಿಮಾಗ್ ಪೂರಾ ಮೇರಾ ಖಾ ರಾ ಹೇ, ಏಕ್ ಬಾರ್ ಮಜಾ ಕರ್ ಲೋ ಕ್ಯಾ ಹೋತಾ ಹೇ, ಹೋತಾ ಹೇ, No, you should try to tolerate. ನಿಮಗೆ ಟಾಲರೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬಲರಾಮಿಗೆ ಪ್ರೇ ಮಾಡ್ಬೇಕು, ಬಲರಾಮ್ ಈ ಶಕ್ತಿಯನ್ನ ಕೊಡ್ತಾನಂತೆ, ನಿತ್ಯಾನಂದ ಪ್ರಭು ಈ ಶಕ್ತಿಯನ್ನ ಕೊಡ್ತಾರೆ, ಸೊ ಯಾವಾಗ ನೀವು ಅದನ್ನ ಟಾಲರೇಟ್ ಮಾಡೋದು ಕಲಿತೀರಿ, ಏನೇ ಟೆಂಪ್ಟೇಷನ್ ಇದೆ ಓ ಟಾಲರೇಟ್ ಕರ್ನೆ ಕಾ ಜಬ್ ಹಮ್ ಸಿಕ್ತೆ ತಬಿ ಹಮಾರಾ ಹಾತ್ ಬಲರಾಮ್ ಜಿ ಪಕಡ್ತೆ, ಕೇಸೆ ಪಕಡ್ತೆ ಹಾತ್ ಕೇಸೆ ಪಕಡ್ತೆ, ಬೈ ಗಿವಿಂಗ್ ಅಸ್ ಜ್ಞಾನ, अगर आप टेम्पटेशंस को रोकेंगे तो इमिडियटली वो क्या करते, ही विल स्टार्ट गिविंग अस ज्ञान, ज्ञान अंतंद्रे इग्नोरेंस तगियाक शुरु मारतारे, ओंद सरी प्रभुपादरिगे ओंदु मनुष्य बंद, लास्ट टाइम आई टोल्ड दिस, आई वुड लाइक टू टेल वन्स अगेन, सूट बूट कोट हाकोंडु बंदिद्द, सूट बूट कोट हाकोंडु बंदु एन माडिद अंतंद्रे, वाट वाट भगवद्गीता, वाट कृष्ण, वाट भक्ति, प्रभुपादर पक्कदल्ले इद्दरु, ಸೀದಾ ಕೈ ಹಾಕಿದ್ರು, ಒಂದು ಕೊರಳು ಪಟ್ಟಿ ಹಿಡಿದ್ರು, ಕತ್ತು ಪಟ್ಟಿ ಹಿಡಿದ್ರು, ಫಸ್ಟ್ ಸರೆಂಡರ್ ಟು ಕೃಷ್ಣ, ದೆನ್ ಹಿ ವಿಲ್ ಶೋ ಹೂ ಇಸ್ ಕೃಷ್ಣ, ವಾಟ್ ಇಸ್ ಭಗವದ್ಗೀತಾ, ವಾಟ್ ಇಸ್ ಭಕ್ತಿ, ಹಿ ವಿಲ್ ಶೋ ವೆನ್ ಯು ಸರೆಂಡರ್. ಈಗ ನೀವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಪ್ರಾಸ್ಪೆಕ್ಟಸ್ ತುಂಬಬೇಕಾದ್ರೆ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀನಂತ ಬರೆದು ಕೊಡ್ತೀರಾ, ಏನ್ ಕಾಲೇಜ್ ಹೊರಗಡೆ ನಾನು ನಿಲ್ತೀನಿ ರೋಡ್ ಮೇಲೆ ನನಗೆ ಇದರಲ್ಲಿ ಬಿಲೀಫ್ ಇಲ್ಲ ಅಂತ ಹೇಳಿ ಫೀಸ್ ತುಂಬ್ತೀರಾ, ಮತ್ತೆ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಫೀ ಇಲ್ಲ ಅದಕ್ಕೆ ಹೊರಗಡೆ ನಿಂತು ಚೆನ್ನಾಗಿ ಜೋರಾಗಿ ಕೂಕೊಂಡಿರೋದಾ, ಬಂದು ಇಲ್ಲಿ ಬಗ್ಬೇಕು, ಇಲ್ಲಿ ಬಗ್ಗಿ ನಮಸ್ಕಾರ ಮಾಡಬೇಕು, ಆವಾಗ ಕೃಷ್ಣ ವಿಲ್ ಶೋ ಯು ಹೂ ಈಸ್. ಓಕೆ, ಬಲರಾಮರಿಗೆ ಇದು ಶಕ್ತಿ ಎಲ್ಲಿಂದ ಬರ್ತಾ ಇದೆ, ಅವ್ರಿಗೆ ಲಾದಿನಿ ಶಕ್ತಿ ಅವರಲ್ಲಿ ಇದೆ,
ಲಾದಿನಿ ಶಕ್ತಿ ಅವರಲ್ಲಿದೆ. ಸೊ ಲಾದಿನಿ ಶಕ್ತಿ ರಾಧಾರಾಣಿಯಲ್ಲಿ ಇದೆಯಲ್ಲ ಅವ್ರ ಕಡೆನೂ ಇದೆ. ಲೆಫ್ಟ್ ಸೈಡ್ ಎಕ್ಸ್ಪಾನ್ಷನ್ ರಾಧಾರಾಣಿ, ರೈಟ್ ಸೈಡ್ ಎಕ್ಸ್ಪಾನ್ಷನ್ ಬಲರಾಮ್. ಆ ಲಾದಿನಿ ಶಕ್ತಿಯಿಂದ ನಮ್ಗೆ ಆನಂದವನ್ನ ಅವರು ಪ್ರದಾನ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಲಾದಿನಿ ಶಕ್ತಿದು ಟೇಸ್ಟ್ ನಮ್ಗೆ ಯಾವಾಗ ಸಿಗ್ತದೆ ಅಂತಂದ್ರೆ, ಎಲ್ಲ ಟೆಂಪ್ಟೇಷನ್ಸ್ ಏನಿದಾವೆ ಜೀವನದಲ್ಲಿ ಅದನ್ನ ನಾವು ಟಾಲರೇಟ್ ಮಾಡೋದಕ್ಕೆ ಕಲ್ತಾಗ ಸಿಗ್ತದೆ. ಅದು ಟಾಲರೇಟ್ ಮಾಡಕ್ ಕಲ್ತಾಗ ಮುಂದೆ ನಮ್ಗೆ ಏನ್ ಕೃಪ ಸಿಗ್ತದೆ, ಅಜ್ಞಾನವನ್ನ ನಾಶ ಮಾಡ್ತಾರೆ. ನೀವು ಒಂದ್ಸರ್ತಿ ಎಲ್ಲರೂ ನೋಡ್ರಿ, ಕೇಳ್ರಿ, ಇದು ಎಲ್ಲ ನಿಮ್ಮ ಇಚ್ಛೆಗಳು ಈಡೇರ್ಬೇಕು ಈಡೇರ್ಬೇಕು ಅಂತ ಕೇಳ್ತಿರಲ್ಲ. ಒಂದೊಂದ್ಸರಿ ಕೆಟ್ಟದು ಇರ್ತದೆ, ಒಳ್ಳೇದು ಇರ್ತದೆ, ಇಲ್ಲಿಗಲ್ ಇರ್ತದೆ, ಲೀಗಲ್ಲೂ ಇರ್ತದೆ. ಸಬ್ ಇಚ್ಛಾ ಸಮಜೋ, ತತಾಸ್ತು 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 ಬೋಲ್ ರೇ ಭಗವಾನ್, ಅವ್ರ ಸಬ್ ಆಪ್ ಇಚ್ಛಾ ಪೂರಾ ಹೋಗ್ಯಾ, ತೋ ಆಪ್ ಸಂತುಷ್ಟ ರಹೇಂಗೆ ಕ್ಯಾ? ಎಲ್ಲರೂ ಖುಷಿಯಾಗಿರ್ತೀರೇನು? ಕೋನ್ ಖುಷಿ ರೈತೆ ಹಾತ್ ಉಪರ್ಕರು? ಎಲ್ಲ ನಿಮ್ ಇಚ್ಛೆಗಳು ನಿಮ್ಗೆ ಆಯ್ತು ಈಡೇರಿಸ್ಬಿಟ್ರೆ ಭಗವಂತ, ನೀವು ಖುಷಿಯಾಗಿರ್ತೀರೇನು? ನೋ ಬಡಿ ವಿಲ್ ಬಿಕಮ್ ಹ್ಯಾಪಿ. ಆಕ್ಚುಲಿ ನಾವು ಸಂತೋಷವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಆಗ್ತೀವಿ ನಾವು ಹ್ಯಾಪಿ? ಭಗವಂತನ ಮತ್ತೆ ಭಕ್ತರ ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಅದರಲ್ಲಿ ನಿಮ್ಗೆ ಉನ್ನತಿ ಸಿಕ್ಕಾಗ. ಒಂದ್ಸರಿ ಮಾಡಿ ನೋಡ್ರಿ, ಫಸ್ಟ್ ಲೈನ್ ದಲ್ಲೇ ಹೋಗಿ ಫಸ್ಟ್ ಪಂಕ್ತಿಯಲ್ಲೇ ಕುಂತ್ಕೋಬೇಡ್ರಿ, ಸೇವಾ ಮಾಡ್ರಿ, ಎಲ್ಲ ಆದ್ಮೇಲೆ ಆಮೇಲೆ ಪ್ರಸಾದ್ ತಿನ್ರಿ. ಎಷ್ಟು ಚೆನ್ನಾಗಿ ಅನಿಸ್ತದೆ ಗೊತ್ತಾ ನಿಮ್ಗೆ? ಎಷ್ಟು ಚೆನ್ನಾಗಿ ಅನಿಸ್ತದೆ, ಬಿಕಾಸ್ ಯು ಹ್ಯಾವ್ ಸರ್ವ್ಡ್. ಆತ್ಮದ ಗುಣ ಏನಿದೆ, ಇಟ್ ಇಸ್ ಟು ಸರ್ವ್, ನಥಿಂಗ್ ಎಲ್ಸ್ ವಿಲ್ ಗಿವ್ ಯು ಪ್ಲೇಜರ್. ನೀವು ಕೋಟ್ಯಾಧಿಪತಿ ಆಗ್ರಿ, ಇವ್ರಾಗ್ರಿ. ಈಗ ನಿನ್ನೆ ಮೊನ್ನೆ ಒಂದು ಕೇಸ್ ಆಗಿದೆ ಬೆಂಗಳೂರಿನಲ್ಲಿ, ಯಾರಿಗಾದ್ರೂ ಗೊತ್ತಿರ್ಬೇಕಲ್ಲ, ವರದಕ್ಷಿಣೆ ಸಲುವಾಗಿ ಹೈದರಾಬಾದದ ಹುಡುಗಿ 200 kg ಚಾಂದಿ ದಿಯಾ ಹೇ ಉಸ್ಕಾ ಬಾಪ್ನೆ ದಹೇಜ್ ಮೇ, 3 kg ಸೋನಾ, 3 kg ಬಂಗಾರ ಕೊಟ್ಟಿದ್ದಾರೆ, 55 lakh rupees ಗಾಡಿ ಕೊಟ್ಟಿದ್ದಾರೆ. ಅವಳು ಕಂಪ್ಲೇಂಟ್ ಯಾಕೆ ಕೊಟ್ಟಿದ್ದಾಳೆ ಹೋಗಿ ಗೊತ್ತಾ? ನನ್ನ ಪತಿ ನನಗೆ ಟಾರ್ಚರ್ ಮಾಡ್ತಿದ್ದಾನೆ, ಮೋರ್ ದಹೇಜ್ ಮೋರ್ ಪೈಸಾ ಲೇಖೆ ಅವ. ಯಾರು ನೋಡಿದ್ರ ಇದು ಟಿವಿಯಲ್ಲಿ ರೀಸೆಂಟ್ ಆಗಿ ಬಂದಿದೆ. ಯು ಆರ್ ವೆರಿ ಗುಡ್ ಪೀಪಲ್, ಯು ವಿಲ್ ನಾಟ್ ಸಿ ಐ ಆಮ್ ಎ ಫಾಲನ್ ಪರ್ಸನ್, ಐ ಕೀಪ್ ಸೀಯಿಂಗ್ ಆಲ್ ದೀಸ್ ಥಿಂಗ್ಸ್. ಏನ್ ಮಾಡ್ಬೇಕು ಅಂತ ವಿಚಿತ್ರ ಆಗ್ತಾ ಇದೆ ಎಲ್ಲಾರ್ಗು. ಸಚ್ ಎ ರಿಚ್ ಪರ್ಸನ್, ಈಸ್ ಗಾಟ್ ಸೋ ಮಚ್. 200 kg ಚಾಂದಿ, 3 kg ಸೋನಾ, 50-60 lakh rupees ಕಾ ಯುನೋ ದಹೇಜ್ ಮೇ ಗಾಡಿ, ಫಿರ್ ಬಿ ಪತ್ನಿ ಕೊ ಟಾರ್ಚರ್ ಕರ ರೇ. ಕ್ಯಾ ಹುವಾ ಇಸ್ಕಾ ಮತ್ಲಬ್ ಕ್ಯಾ ಹುವಾ? ಸಿ ಎಂ ಕಿ ಪೋತಿ ಓ ಮರ್ ಗೈ ಪರ್ಸು ಪರ್ಸು, ಏಕ್ ಸಾಲ್ಕೆ ಪೈಲೆ ಯಡಿಯೂರಪ್ಪ ಅವ್ರ ಮಗಳು ಅವಳು ಸತ್ತು ಹೋದ್ಲು. ಏನ್ ಕಾರಣ ಇದಕ್ಕೆ? ಭೌತಿಕ ವಸ್ತು ಹಿಂದೆ ನೀವು ಬೆನ್ ಹತ್ತಿದ್ರಿ ಅಂದ್ರೆ ಯಾವತ್ತೂ ನಿಮ್ಗೆ ಸಕ್ಸಸ್ಸು ಸಂತೋಷ ಸಿಗೋದಿಲ್ಲ. ಒನ್ ಡಿವೋಟಿ ವಾಸ್ ವೆರಿ ನೈಸ್ಲಿ ಟೆಲಿಂಗ್, ಇದೇ ತರ ಫೆಸ್ಟಿವಲ್ ಇರ್ತದೆ, ಫುಲ್ ಟೆಂಪಲ್ ಪ್ರೆಸಿಡೆಂಟ್ ಅವರು ಫುಲ್ ಸರ್ವಿಸ್ 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 ಮಾಡಿದ್ರು, ಸೇವಾ ಮಾಡಿದ್ರು. ಎಲ್ಲರಿಗ ಸೇವಾ ಮಾಡೋರ್ಗು ಅವ್ರಿಗೆ ಲಾಸ್ಟಿಗೆ ಗೊತ್ತಾಯ್ತು, ಅಡಿಗೆ ಮನೆಯಲ್ಲಿ ಹೋಗಿ ನೋಡಿದ್ರು ಅವ್ರಿಗೆ ಪ್ರಸಾದ ಉಳಿದಿಲ್ಲ, ಏನೂ ಉಳಿದಿಲ್ಲ. ಅಂದ ಕೂಡಲೇ ಕ್ಯಾ ಕರ್ನಾಭಿ, ಭಕ್ತೊಂಕ ಸೇವಾ ಹೋಗ್ಯಾ, ಭಕ್ತೊಂಕ ಸೇವಾ ಹೋಗ್ಯಾ, ಚಲೋ ಅಚ್ಚಾ ಹೋಗ್ಯಾ. ಠೀಕ್ ಹೇ, ಭಕ್ತೊಂಕ ಸೇವಾ ಹೋಗ್ಯಾ ಅಚ್ಚಾ ಹೇ, ಲೇಕಿನ್ ತುಮಾರಾ ಬಿ ಸೇವಾ ಹೋತಾ ತೋ ಅಚ್ಚಾ ಹೋತಾ ತಾನಾ? ಅಂದರ್ ಸೇ ವಾಯ್ಸ್ ಬೋಲೆ ಠೀಕ್ ಹೇ, ನೋ ಪ್ರಾಬ್ಲಮ್, ಕೈಸೆ ಬಿ ಸಹನ್ ಕರೆಂಗೆ, ಬಹುತ್ ಭಕ್ತ ಸಬ್ ಖುಷ್ ಹೇ, ಹಮ್ ಬಿ ಖುಷ್ ಹೇ. ಜಪ್ ಮಾಲಾ ಲಿಯೇ ಬ್ಯಾಟ್ ಗೇ ಜಪ್ ಕರ್ತಿ, ಚಲೋ ಏಕ್ ರೌಂಡ್ ಜಪ್ ಕರೆಂಗೆ, ಏಕ್ ಮಾಲಾ ಜಪ್ ಕರ್ ರೇ ತೋ ಅಂದರ್ ಸೇ ಆವಾಜ್ ಆಯಿ, ಏಕ್ ಪ್ಲೇಟ್ ಪ್ರಸಾದ್ ಬಚ್ ಗಯಾ ಹೈ, ಅಗರ್ ಕೋಯಿ ಖಾಯಾ ನಹೀ ಅಭಿ ತಕ್ ತೋ ಯೇ ಬಾಕಿ ಹೇ. ಬೋಲೆ ಹಾ, ಏಕ್ ಆತ್ಮ ಹೇ, ಲೇಕೆ ಆವ್ ಪ್ರಭು, ಲೇಕೆ ಆವ್ ಬ್ಯಾಟ್ ಗೇ ಕಿತ್ನಾ ಪೂರಾ ಆನರ್ ಪ್ರಸಾದ್. ನಮ್ಗೆ ಏನಾಗ್ತದೆ, ಹಂಗೆ ಸಿಕ್ಕ ಕೂಡಲೇ ನಾವು ಆನರ್ ಮಾಡಕ್ ಆಗೋದಿಲ್ಲ. ಪ್ರಭುಪಾದ್ರೆ ಯಾವ ವರ್ಡ್ ಯೂಸ್ ಮಾಡಿದ್ದಾರೆ? ಯು ಶುಡ್ ಆನರ್ ಪ್ರಸಾದ್ ಅಂತಾರೆ. ಹೀ ಸೋ ನೈಸ್ಲಿ ಸ್ಯಾಟ್ ಅಂಡ್ ಹೀ ಆನರ್ಡ್ ದಟ್ ಪ್ರಸಾದ್, ಹೀ ಆನರ್ಡ್ ದಟ್ ಪ್ರಸಾದ್. ಈ ತರ ನಾವು ಸೇವೆ ಮಾಡಿ ಆದ್ಮೇಲೆ ನಮ್ಗೇನ್ ಪ್ರಸಾದ್ ಸಿಗ್ತದೆ, ಅದರಲ್ಲಿ ನಿಜವಾದ ಒಂದು ರುಚಿ ಇದೆ. ಸೇವೆ ಮಾಡೋದ್ ಬಿಟ್ರೆ ನಿಮ್ಗೆ ಬೇರೆ ಏನು ರುಚಿ ಇಲ್ಲ. ನೀವು ಮಾಡ್ರಿ, ಜೆನ್ಯೂನ್ ಆಗಿ ಮಾಡಿ ನೋಡ್ರಿ, ಯು ವಿಲ್ ಸ್ಟಾರ್ಟ್ ನೋಯಿಂಗ್ ವಾಟ್ ಇಟ್ ಈಸ್ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಓಕೆ, ಸೊ ಈ ತರ ನಡೆದಾಗ ಸೆಕೆಂಡ್ ಕೆ ಪೀಚೆ ಥರ್ಡ್ ಓಕೆ. ಸೊ ಟೆಂಪ್ಟೇಷನ್ ನ ಸ್ಟಾಪ್ ಮಾಡೋದ್ರ ಸಲುವಾಗಿ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್. ನಾಯರ್ ಅಂತ ಹೇಳ್ಬಿಟ್ಟು ನಮ್ಗೆ ಲ್ಯಾಂಡ್ ಸೇಲ್ ಮಾಡಿದ್ರು ಮುಂಬೈದಲ್ಲಿ, ಝೂ ಟೆಂಪಲ್ ಇದೆ, ಝೂ ಟೆಂಪಲ್. ಈಗ ಎಷ್ಟು ಮಂದಿ ಹೋಗಿದ್ದೀರಾ ಝೂ ಟೆಂಪಲ್ಗೆ? ದಯಮಾಡಿ ಕೈ ಮೇಲ್ ಮಾಡ್ರಿ. ಓ ಹರಿಬೋಲ್. ಆ ಲ್ಯಾಂಡ್ ತಗೊಳ್ಳೋದಕ್ಕೆ ಒಂದು ದೊಡ್ಡ ಮಹಾಯುದ್ಧಾನೇ ಆಯ್ತು. ಅವನೇನ್ ತಿಳಿದಿದ್ದ, ಈ ಫಾರಿನ್ ಡಿವೋಟೀಸ್ ಏ ಹರೇ ಕೃಷ್ಣ ಅನ್ಕೊಂಡಿರ್ತಾರೆ, ಅವ್ರ ಫಸ್ಟ್ ಪ್ರಭುಪಾದ ಕಡೆಯಿಂದ ತಗೊಂಡ್ಬಿಟ್ಟ 4-5 lakh rupees ತಗೊಂಡ ಆ ಟೈಮ್ದಲ್ಲಿ.
ತಗೊಂಡಾದ್ಮೇಲೆ ಅವನಿಗೆ ಏನು ಯೋಚನೆ ಬಂತು, ಇವರೆಲ್ಲ ಪುಡುಗೋಸಿ ಹುಡುಗರಿದ್ದಾರೆ, ಪ್ರಭುಪಾದ್ರು ತಿರುಗ್ತಾ ಇರ್ತಾರೆ, ಇವ್ರಿಗೆ ಬಿಟ್ಟು ಹೋಗಿದ್ದಾರೆ, ಇವ್ರಿಗೆ ಹೆಂಗಾದ್ರೂ ಮಾಡಿ ಓಡಿಸ್ಬಿಡೋಣ. ಓಡಿಸ್ಬಿಟ್ಟು ಇನ್ನೂ 10 ಲಕ್ಷ, ಅವಾಗಿನವ್ರಿಗೂ ಒಂದು 2-3 ವರ್ಷ ಆಗಿತ್ತು, 10 ಲಕ್ಷಕ್ಕೆ ನಾನು ಹೋಟೆಲ್ ಯಾರ್ದಿದೆ ಆ ಹೋಟೆಲ್ನವ್ರಿಗೆ ನಾವು ಮಾರೋಣ ಅಂದ್ರೆ ನನಗೆ ಡಬಲ್ ರೊಕ್ಕ ಬರ್ತದೆ, ಇವ್ರಿಗೆ ಮಾರೋದು ಬೇಡ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಯೋಚನೆ ಬಂತು. ಮಿಸ್ಟರ್ ನಾಯರ್ ಅವನೇನ್ ಮಾಡ್ತಾನೆ, ಅಲ್ಲಿ ಗಿರಿರಾಜ್ ಸ್ವಾಮಿ ಅಂತ ಹೇಳ್ಬಿಟ್ಟಿರ್ತಾರೆ ಅವರು, ಆಮೇಲೆ ಮಹಾರಾಜ್ ಆಗಿದ್ದು. ಆ ಗಿರಿರಾಜ್ ಸ್ವಾಮಿಗೆ ಬಹಳ ಹೆಂಗಂದ್ರೆ ಹೆಂಗ್ ಹುಡುಗರು ಅವಾಗೆಲ್ಲ, ಈಗೆಲ್ಲ 78-65 ಆಗಿದೆ, ಅವಾಗೆಲ್ಲ ತುಂಬಾ ಹೆಂಗಂದ್ರೆ ಹೆಂಗಿದ್ರು ಅವರು. ಸೊ ಅವನೇನ್ ಮಾಡಿದ, ಒಂದು ವೇಷಾಗೆ ತಗೊಂಡ್ ಬರ್ತಾನೆ, ವೇಷಾಗೆ ತಗೊಂಡ್ ಬಂದು ಹೇಳ್ತಾನೆ, ಈ ಬ್ರಹ್ಮಚಾರಿಗೆ ತುಪಟಾದೆ ಹೆಂಗಾದ್ರು ಮಾಡಿ ಇವನ್ಗೆ ಬಿಳಿಸ್ಬಿಡು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ, ಪೇಪರ್ನಲ್ಲಿ ಫೋಟೋ ಹಾಕೋದು ಇದು ಮಾಡೋದು ಎಲ್ಲ ಮಾಡಿ ಇವ್ರಿಗೆ ನೋಡ್ರಿ, ಇವರೆಲ್ಲ ವ್ಯಭಿಚಾರಿಗಳು, ಫಾರಿನರ್ಸ್, ಗಾಂಜಾ ಸೇರ್ತಾರೆ, ಇವರೆಲ್ಲ ಅಯೋಗ್ಯರಿದ್ದಾರೆ ಇವರು, ಅದಕ್ಕೆ ನೀವು ಎಲ್ಲರೂ ಇಲ್ಲಿಂದ ಬಿಟ್ಟು ಹೋಗ್ಬೇಕು ಅಂತ ನಾನು ಓಡಿಸ್ತೀನಿ. ಅವಳಿಗೇನು ಅವಳು ಒಪ್ಕೊಂತಾಳೆ. ರಾತ್ರಿ 11:00 ಅವ್ರ ಹತ್ರ ಕರ್ಕೊಂಡು ಬಂದು ಅವಳಿಗೆ ಬಿಟ್ಟು ಹೋಗ್ತಾರೆ. ಆವಾಗ ಗಿರಿರಾಜ್ ಮಹಾರಾಜ್ ಸಡನ್ ಆಗಿ ಪ್ರಭುಪಾದ ನೆನಪು ಬರ್ತದೆ, 70 ವರ್ಷ ಅಜ್ಜನ್ಗೆ, ನಮ್ಗೆ ಅಮೆರಿಕಾಗ್ ಬಂದು ಅವ್ರು ಕರ್ಕೊಂಡು ಬಂದಿದ್ದಾರೆ, ನನಗೆ ಇಲ್ಲಿ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಈ ಒಂದು ಚಿಲ್ಲರೆ ಕೆಲಸ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಹರ್ಟ್ ಆಗ್ತದೆ, ನಾನು ಇದನ್ನ ಹೆಂಗ್ ಮಾಡೋದು ಅಂತ ಇಮ್ಮಿಡಿಯೇಟ್ ಅಲ್ಲಿಂದ ಎದ್ಬಿಟ್ಟು ಹೊರಗೆ ಹೋಗ್ಬಿಡ್ತಾರ ಅವ್ರು, ಇಮ್ಮಿಡಿಯೇಟ್ ಎದ್ಬಿಟ್ಟು ಹೊರಗೆ ಹೋಗ್ಬಿಡ್ತಾರೆ. ದಿಸ್ ಈಸ್ ಬಲರಾಮ್ಸ್ ತತ್ವ. ಈ ಶಕ್ತಿ ಏನಿದೆ ಅಲ್ಲ, ಇದು ಬಲರಾಮ್ ತತ್ವ. ಅದು ನಮ್ಮಲ್ಲಿನೂ ಎಲ್ಲರಲ್ಲಿ ಇದೆ, ಅದನ್ನ ನಾವು ಯೂಸ್ ಮಾಡ್ಕೋಬೇಕಷ್ಟೇ. ಸೊ ಅಲ್ಲಿಂದ ಅವರು ಎದ್ದು ಹೋಗ್ಬಿಟ್ರು. ಆಮೇಲೆ ಒಬ್ಬನು ರಿಪೋರ್ಟರ್ ಬಂದು ಕೇಳ್ತಾನೆ, ಪ್ರಭುಪಾದ್ ವಾಟ್ ಡ್ಯೂ ಯುವರ್ ಡಿವೋಟೀಸ್ ಡೂ ಫಾರ್ ರಿಕ್ರಿಯೇಷನ್, ರಿಕ್ರಿಯೇಷನ್ ಮಾಡೋದ್ರ ಸಲುವಾಗಿ ಏನ್ ಮಾಡ್ತಾರೆ ನಿಮ್ಮ ಹುಡುಗರು ಅಂತ ಕೇಳ್ತಾರೆ. ಏನ್ ಉತ್ತರ ಕೊಡ್ತೀರಾ ಇದಕ್ಕೆ? ಪ್ರಭುಪಾದ್ರೆ ಏನ್ ಕೊಟ್ರು ಆಮೇಲೆ ಹೇಳ್ತೀನಿ. ರಿಪೋರ್ಟರ್ ಆಸ್ಕ್ಸ್, ವಾಟ್ ಇಸ್ ಕಾನ್ ಡಿವೋಟೀಸ್ ಡೂ ಫಾರ್ ರಿಕ್ರಿಯೇಷನ್? ಕ್ಯಾನ್ ಎನಿಬಡಿ ಗೆಸ್ ವಾಟ್ ಪ್ರಭುಪಾದ್ ಟೋಲ್ಡ್? He said, ನಮ್ದು ಹೋಲ್ ಮೂಮೆಂಟ್ ಈಸ್ ರಿಕ್ರಿಯೇಷನ್. ಹಿ ಸೆಡ್ ಮಾರ್ನಿಂಗ್ 4:30 ವಿ ಗೆಟ್ ಅಪ್, ಟೇಕ್ ಬಾತ್ ಅಂಡ್ ಸ್ಟಾರ್ಟ್ ಡಾನ್ಸಿಂಗ್. ಹೂ ಇನ್ ದ ವರ್ಲ್ಡ್ ವಿಲ್ ಡೂ ದಿಸ್? ಯಾರ್ ಮಾಡ್ತಾರೆ ಜಗತ್ತಿನಲ್ಲಿ ಇದು? ಬೆಳಗ್ಗೆ 4 ಗಂಟೆಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಬಿಟ್ಟು ನಾವೇನ್ ಮಾಡ್ತೀವಿ, ಕುಣಿಯಕ್ ಶುರು ಮಾಡ್ತೀವಿ. ಇದಕ್ಕಿನ್ನ ಎಂಟರ್ಟೈನ್ಮೆಂಟ್ ಇನ್ನೆಂತಾದ್ ಬೇಕು? ಮತ್ತೆ ಕೇಳ್ತಾನು, ನೋ ನೋ ನೋ, ನೀವೆಲ್ಲ ಈ ಇದು ತಿನ್ನೋದಿಲ್ಲ ಹೊರಗಡೆ, ಝೊಮ್ಯಾಟೊ ಸ್ವಾಗಿ ಇವೆಲ್ಲ ತಿನ್ನೋದಿಲ್ಲ. ಪ್ರಭು ಸೇಸ್, ನೋ ವಿ ನೆವರ್ ಡೂ ದಟ್, ವಿ ಟೇಕ್ ಓನ್ಲಿ ಪ್ರಸಾದಂ. ಅರೆ ಬಹು ದುಃಖ ಬಾತೆ, ದುಃಖ ಬಾತೆ. ಪ್ರಭುಪಾ ಸೇಸ್, ದುಃಖ ಕಾ ಬಾತ್ ನೀ, ಆಪ್ ಪಾಪ್ ಖಾ ರೇ, ಭಗವದ್ಗೀತಾ ಮೇ ಕೃಷ್ಣ ಬೋಲ್ ರೇ, ಅವ್ರ ನರ್ಕ್ ಕೆ ಲಿಯೇ ಆಪ್ ಜಾನೆ ಕೆ ಲಿಯೇ ರೆಡಿ ಹೋ ರೇ, ಹಮಾರ ನಾಚ ರೇ ಗಾ ರೇ ಪ್ರಸಾದ ಪಾ ರೇ ಸಬ್ ಸಾತ್ವಿಕ ಆಹಾರ ಖಾ ರೇ, ಏ ಹಮಾರಾ ಪೂರಾ ಪ್ಯೂರ್ ಪ್ಯೂರ್ ಮತ್ಲಬ್ ಪೂರಾ ಪ್ಯೂರ್ ಏ ಚಲ್ ರೇ. ಸೊ ಯಾರು ತಪ್ಪಲ್ಲಿದ್ದಾರೆ? ಈಗ ನೀವು ಈಗಿನ ಜಗತ್ತಿನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಿ, ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನಮ್ಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಇದೇ ಎಂಟರ್ಟೈನ್ಮೆಂಟ್. ಯಾರಿಗಾದ್ರೂ ಹೇಳಿದ್ರು ಕೂಡ, ಐ ಹ್ಯಾವ್ ಸೀನ್ ಡಿವೋಟೀಸ್ ಡೂಯಿಂಗ್ ದಿಸ್, ಅವ್ರಿಗೆ ತಿಂಗಳಿಗೆ ಒಂದು ತಗೊಳ್ರಿ, ಒಂದು 500 ರೂಪಾಯಿ ತಗೊಳ್ರಿ, ನೀವ್ ಏನ್ ಬೇಕಂತ ಮಾಡ್ರಿ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ದಿ ಗೋ ಅಂಡ್ ಬೈ ಬುಕ್ಸ್, ದಿ ಗೋ ಅಂಡ್ ಬೈ ಬುಕ್ಸ್, ಅದರ್ವೈಸ್ ದಿ ಗೋ ಟು ವೃಂದಾವನ್. ಐ ಹ್ಯಾವ್ ಸ್ಪೋಕನ್ ಟು ದೆಮ್, ಎಷ್ಟೋ ಸಾರಿ ನಾವು ಕೇಳ್ತೀವಿ ಏನಾದ್ರೂ ನಿಮ್ಗೆ ಬೇಕಾ ಅಂತ ಹೇಳ್ಬಿಟ್ಟು ಕುಚ್ ನೀ ಚಾಯೆ ಪ್ರಭು. ಐ ಹ್ಯಾವ್ ಸರ್ಪ್ರೈಸ್ಡ್, ಹೆಂಗ್ ಡಿವೋಟೀಸ್, ಏನೂ ಬೇಕಾಗಿಲ್ಲ ಅವ್ರಿಗೆ. ಯಾಕೆ? ಹೈಯರ್ ಟೇಸ್ಟ್ ಸಿಕ್ಕಿದೆ, ಹೈಯರ್ ಟೇಸ್ಟ್ ಸಿಕ್ಕಿದೆ. ಜಬ್ ಉಂಚಾ ಆಪ್ಕೋ ಟೇಸ್ಟ್ ಮಿಲೇಗಾ, ತಬಿ ಆಪ್ಕಾ ನೀಚಾ ಟೇಸ್ಟ್ ಹೇ ಆಪ್ ಛೋಡ್ ಸಕ್ತೆ. ನಿಮ್ಗೆ ಇನ್ನೂ ತೆಳಗಿಂದು ಟೇಸ್ಟ್ ಹೋಗಿಲ್ಲ ಅಂದ್ರೆ ಅರ್ಥ ಏನು? ಹೈಯರ್ ಟೇಸ್ಟ್ ಇನ್ನೂ ಸಿಕ್ಕಿಲ್ಲ. ಸೊ ಅದಕ್ಕೆ ವಿ ಶುಡ್ ವರ್ಕ್ ಫಾರ್ ದಟ್, ವಿ ಶುಡ್ ವರ್ಕ್ ಫಾರ್ ದಟ್, ವಿ ಶುಡ್ ಪ್ರೇ ಟು ಬಲರಾಮ್, ವಿ ಶುಡ್ ಪ್ಲೇ ಟು ಶಿಲಾ ಪ್ರಭುಪಾದ್. ನೋಡ್ರಿ ಪ್ರಭುಪಾದ್ರದ್ದು ಇನ್ನೊಂದು ಇನ್ಸಿಡೆಂಟ್. ಏಕ್ ಲಡ್ಕಾ ಥಾ ಬಜಾರ್ ಜಾಕೆ ಓ ಲೇಕೆ ಆತಾ ಥಾ ವೃಂದಾವನ್ ಮೇ ಬಜಾರ್, ಸಬ್ ಸಬ್ಜಿ ತರಕಾರಿ ಎಲ್ಲ ತಗೊಂಡ್ ಬರ್ತಿದ್ದ. ತಗೊಂಡ್ ಬಂದ್ಬಿಟ್ಟು ಒಂದ್ಸರಿ ಪ್ರಭುಪಾದ್ರು ಬಂದಿದ್ರು, ಬಂದ್ಬಿಟ್ಟು ಪ್ರಭುಪಾದ್ರ ಮುಂದೆ ಬಂದ್ಬಿಟ್ಟು ದಂಡವತ್ ಹಾಕ್ತಾನೆ. ಸೊ ದಂಡವತ್ ಹಾಕಿದ ತಕ್ಷಣ ಕ್ಯಾಡ್ಬರೀಸ್ ಚಾಕ್ಲೇಟ್, ಕ್ಯಾಡ್ಬರೀಸ್ ಚಾಕ್ಲೇಟ್ ಈ ಜೇಬ್ದಲ್ಲಿಂದ ಹೊರಗಡೆ ಬೀಳ್ತದೆ, ಕ್ಯಾಡ್ಬರೀಸ್ ಚಾಕ್ಲೇಟ್ ಹೊರಗೆ ಬೀಳ್ತದೆ. ಪ್ರಭುಪಾದ್ ವಾಟ್ ಇಸ್ ದ್ಯಾಟ್ ಅಂತ ಕೇಳ್ತಾರೆ. ದಿಸ್ ಇಸ್ ಚಾಕ್ಲೇಟ್ ಪ್ರಭುಪಾದ, ಡಿ ಯು ಈಟ್ ದಿಸ್? ಎಸ್ ಪ್ರಭುಪಾದ್, ಐ ಲೈಕ್ ದಿಸ್ ಅಂತ ಹೇಳ್ತಾನೆ. ಚಾಕ್ಲೇಟ್ ಒಂದ್ 2 ನಿಮಿಷ ಇರಿ ಇರಿ ಇರಿ, ಲೆಟ್ ಪ್ರಸಾದ್ ವೇಟ್ ಸ್ವಲ್ಪ. ಸೊ ವಿ ಲೈಕ್ ದಿಸ್, ಐ ಲೈಕ್ ದಿಸ್ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಪ್ರಭುಪಾದ್ರು ಕೈ ತೊಳ್ಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ಹಲ್ವಾ ಮಾಡ್ತಾರೆ, ಹಲ್ವಾ ಮಾಡಿ ಆಫರ್ ಮಾಡ್ತಾರೆ.
ಆಫರ್ ಮಾಡಿ ಅವನ್ ಕರೆದು ಅವನಿಗೆ ತಿನ್ನಿಸ್ತಾರ. ಆ ಹಲ್ವಾ ತಿಂದ ಮೇಲೆ ದಟ್ ವಾಸ್ ದ ಲಾಸ್ಟ್ ಇನ್ ಹಿಸ್ ಲೈಫ್ ಈ ಏಟ್ ಕ್ಯಾಡ್ಬರಿ ಚಾಕ್ಲೇಟ್. ಇಲ್ಲ ಪ್ರಭುಪಾದ್ ಕೀ ಪರ್ಸನಲಿ ಒಂದು ಸ್ಮಾಲ್ ಡಿವೋಟಿ ಹೂ ಇಸ್ ರನ್ನಿಂಗ್ ಅರೌಂಡ್ ಟು ಬ್ರಿಂಗ್ ತರಕಾರಿ ಲೇಕೆ ಆನೆ ಕಾ ಲಡ್ಕಾ ಹೈ ಕುಚ್ ಬಡಾ ನೀ ಹೈ ಉಸ್ಕೋ ಹಲ್ವಾ ಬನಾಕೆ ವೋ ಖಿಲಾತೆ ಪ್ರಭುಪಾದ್ ತಬ್ಸೆ ವೋ ಛೋಡ್ ದೇತೆ ಜಿಂದಗಿ ಭರ್ಕೆ ವೋ ಖಾಯೇ ನೀ ಅಂದ್ರೆ ಹೈಯರ್ ಟೇಸ್ಟ್ ನಮ್ಗೆ ಸಿಗ್ಬೇಕು ಅವಾಗ ಮಾತ್ರ ನಮ್ಗೆ ಏನಾಗ್ತದೆ ಕೆಳಗಡೆ ಇದು ಬರ್ತದೆ ಇಲ್ಲಾದ್ರೆ ಸಿಗೋದಿಲ್ಲ. ಸೊ ಮೆನಿ ಸಚ್ ಥಿಂಗ್ಸ್ ಹ್ಯಾಪನ್. ಈಗ ನಮಗೂ ಭಕ್ತಿಯಲ್ಲಿ ಬರ್ತೀವಿ ಎಲ್ಲ ಟೈಮ್ದಲ್ಲೂ ಒಂದೇ ತರ ಇರೋದಿಲ್ಲ ಇಕ್ಕಿ ಜೆಸ ನೈ ರೈತಾ ಕವಿ ಕವಿ ಛೋಡ್ಕೆ ಬಿ ಚಲೇ ಜಾತೆ ಜಾನೆಕೋ ಮನ್ ನೀ ಹೋತಾ ವೋ ದುಃಖ ಹೋತಾ ತು ತಬಿ ಕ್ಯಾ ಕರ್ನಾ ಚಾಹಿಯೇ ಬೋಲ್ತೆ ಭಕ್ತ ಲೋಗ ಜಬ್ ಆಪ್ ಗಯೇ ತೇ ಪಹಿಲಿ ಬಾರ್ ಕಿತ್ನಾ ಅಚ್ಚಾ ಲಗ್ ರಹಾ ತಾ ನಯಾ ನಯಾ ಜಬ್ ಆತೇ ನಾ ತೋ ಬಹುತ್ ಅಚ್ಚಾ ಲಗ್ತಾ ಹೈ ಆತೇ ಆತೇ ಜಬ್ ಸೀನಿಯರ್ ಹೋ ಜಾತೇ ನಾ ತೋ ಪ್ರಾಬ್ಲಮ್ ಸ್ಟಾರ್ಟ್ ಹೋತಾ ಹೈ ಇಸಿಲಿಯೇ ಡಿವೋಟ್ ಇಸ್ ಟೆಲ್ ಎವ್ರಿ ಸಿಕ್ಸ್ ಮಂತ್ಸ್ ಯು ಶುಡ್ ರೀಜಾಯಿನ್ ದ ಟೆಂಪಲ್ ತಬಿ ದೇಖೋ ಹಾ ಪ್ರಭುಜಿ ಪ್ರಭುಜಿ ಎಲ್ಲರಿಗೂ ಪ್ರಭುಜಿ ಯಾಕೆ ನಾನು ಈಗ ಬಂದಿದ್ದು ನಂಗೆ ಏನ್ ಗೊತ್ತಿಲ್ಲ ಕಿದರ್ ಲೋಟಾ ರಕ್ನಾ ಮಾಲೂಮ್ ನೀ ಕಿದರ್ ಪೇರ್ ರಕ್ನಾ ಮಾಲೂಮ್ ನೀ ಹೈ ಕೈಸೆ ಬಾತ್ ಕರ್ನಾ ಮಾಲೂಮ್ ನೀ ಹೈ ಇಸಿಲಿ ಕ್ಯಾ ಕರ್ದೆ ಪ್ರಭುಜಿ 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 ಛೇ ಮಹಿನಾ ಹೋಗ್ಯಾ ಏಕ್ ಸಾಲ್ ಹೋಗ್ಯಾ ಓರಿ ಬೋಲ್ ಕ್ಯಾ ಚಲ್ ರೇ. ಸೊ ಎವ್ರಿ ಸಿಕ್ಸ್ ಮಂತ್ಸ್ ರೀಜಾಯಿನ್ ಆಗ್ಬೇಕಂತೆ ಯಾಕಂದ್ರೆ ನಮ್ರತೆನೇ ನಮ್ಗೆ ಇರೋದು ಮಾರ್ಗ ಬೇರೆ ಏನು ಮಾರ್ಗ ಇಲ್ಲ. ಮೇ ಬಿ ದೇರ್ ಆರ್ ಡಿಫ್ರೆಂಟ್ ಒಪಿನಿಯನ್ಸ್ ಸಿಟ್ ಅಂಡ್ ಟಾಕ್ ಸಮ್ ಹೌ ವಿ ಶುಡ್ ಗೆಟ್ ಅಲಾಂಗ್ ಅಂಡ್ ಡೂ ಸಮಥಿಂಗ್. ಒಂದ್ಸರ್ತಿ ಒಬ್ರು ಇಂಗ್ಲಿಷ್ ಪ್ರೊಫೆಸರ್ ಹೈಗ್ರೀವ್ ಪ್ರಭು ಬಂದು ಜಾಯ್ನ್ ಆದ್ರು ಪ್ರಭುಪಾದರ್ಗೆ ಮೂಮೆಂಟ್ ಅಲ್ಲಿ. ಸೊ ಪ್ರಭುಪಾದ್ ವಾಸ್ ವೆರಿ ಹ್ಯಾಪಿ ಸಚ್ ಎ ಕ್ವಾಲಿಫೈಡ್ ಪರ್ಸನ್. ಅವರೂ ಹಿಪ್ಪಿ ಆಗಿದ್ರು ಅಲ್ಲಿ ಓದಿದವ್ರು ಹಿಪ್ಪಿ ಆಗಿರ್ತಾರೆ ಬಟ್ ಹಿ ವಾಸ್ ವೆರಿ ಹ್ಯಾಪಿ. ದೆನ್ ಹಿ ಕೇಮ್ ಹಿ ಜಾಯಿನ್ ಪ್ರಭುಪಾದ್ ಸೈಡ್ ಓಕೆ ಐ ವಿಲ್ ಡಿಕ್ಟಾಫೋನ್ ದಲ್ಲಿ ನಾನೆಲ್ಲ ಹೇಳ್ತೀನಿ ನನ್ನ ಬುಕ್ಸ್ ಎಲ್ಲ ತುಂಬಾ ಬರೆಯೋದಿದೆ ಅದನ್ನೆಲ್ಲ ನೀವು ಎಡಿಟ್ ಮಾಡಿ ಎಲ್ಲ ಮಾಡ್ರಿ. ಹಿ ವಾಸ್ ವೆರಿ ಹ್ಯಾಪಿ. ಹಿ ಸ್ಟಾರ್ಟೆಡ್ ಡೂಯಿಂಗ್ ಟ್ರೆಜರಿ ತೆಗೆದು ತೋರಿಸಿದ್ರು ಪ್ರಭುಪಾದ್ರಿಗೆ. ಆ ಪ್ರಭುಪಾದ್ರ ಅವ್ರು ಕೇಳಿದ್ರು ಪ್ರಭುಪಾದ್ರಿಗೆ ಎಷ್ಟು ಬುಕ್ಸ್ ಇದೆ ಅಂತ ಹೇಳ್ಬಿಟ್ಟು ಪ್ರಭುಪಾದ್ ಹೋಗ್ಬಿಟ್ಟು ಒಂದು ಡೋರ್ ತೆಗೆದು ತೋರಿಸಿದ್ರು ಕಬರ್ಡ್ ಮೇಲಿಂದ ಕೇಳಬೇಕು ಆಲ್ ದಿಸ್ ಇದೆಲ್ಲಾನು ಮಾಡ್ಬೇಕಾ ಲೈಫ್ ನಲ್ಲಿ ನೋಡಿರ್ಲಿಲ್ಲ ಅಷ್ಟು. ಪ್ರಭುಪಾದ್ರು ಆಲ್ರೆಡಿ ಬರೆದಿಟ್ಟಿದ್ರು ಭಾಗವತಮ್ ಟ್ರಾನ್ಸ್ಲೇಷನ್ ಸೆಡ್ ಯೆಸ್ ಅಂಡ್ ಈ ಸ್ಟಾರ್ಟೆಡ್ ಡೂಯಿಂಗ್. ಸೊ ಮಾಡ್ತಾ ಕರ್ತೆ ಯಾ ಹೋಗ್ಯಾ ಏಕ್ ಬಾರ್ ತಂಗ್ ಆಕೆ ಕುಚ್ ಪ್ರಾಬ್ಲಮ್ ಆಕೆ ಛೋಡ್ಕೆ ಚಲೆಗೆ ದೋ ತೀನ್ ಸಾಲ್ ತಕ್ ನೀ ಆಯ್. ದೋ ತೀನ್ ಸಾಲ್ ಕೆ ಬಾದ್ ಮೇ ಪ್ರಭುಪಾದ್ ಜಬ್ ಬೈಠೆ ತೆ ತೋ ಕೋಯಿ ಆಕೆ ಬೋಲಾ ಹೈಗ್ರೀವ್ ಹ್ಯಾಸ್ ಕಮ್ ಸಂಬಡಿ ಹ್ಯಾಸ್ ಕಮ್ ಹಿಸ್ ನೇಮ್ ಇಸ್ ಹೈಗ್ರೀವ್ ಹಿ ವಾಂಟ್ಸ್ ಟು ಮೀಟ್ ಯು. ಓ ಹೈಗ್ರೀವ್ ಹ್ಯಾಸ್ ಕಮ್ ಕಾಲ್ ಹಿಮ್ ತೋ ಅಂದರ್ ಆಯ್ ಐಸೆ ಬೈಠೆ ತೋ ಡೋರ್ ಮೇ ಆಯ್ ಹೈಗ್ರೀವ್ ಪ್ರಭು. ಪ್ರಭುಪಾದ್ ಕೋ ದೇಖ್ ಕೆ ಉದರ್ ದಂಡವತ್ ಕಿಯಾ ದಂಡವತ್ ಕರ್ಕೆ ವಹಾ ಸೆ ಪ್ರಭುಪಾದ್ ಜೊ ಬೈಠೆ ತೆ ವಹಾ ತಕ್ ರೆಂಗ್ತೆ ಹುಯೆ ಬಚ್ಚೆ ಆತೇನಾ ನಾಲ್ಕು ಕಾಲ್ ಮೇಲೆ ಬರ್ತಾರಲ್ಲ ಏನಂತೀರಿ ಅದಕ್ಕೆ ಅಂಬೆಗಾಲ್ನಲ್ಲಿ ಅಲ್ಲಿಂದ ಪ್ರಭುಪಾದ ಇಲ್ಲಿ ಇದ್ರ ಅಲ್ಲಿವರೆಗೂ ನಾಲ್ಕು ಕಾಲ್ ಮೇಲೆ ಹಿಂಗೆ ನೆರಳು ತೆವಳ್ಕೊಂಡು ಬರ್ತಾರೆ. ತೆವಳ್ಕೊಂಡು ಬಂದ್ಬಿಟ್ಟು ಪ್ರಭುಪಾದಕ್ಕೆ ಲ್ಯಾಪ್ ಮೇ ಗೋದ್ ಮೇ ಅಪ್ನ ಸರ್ ರಕ್ಕೆ ರೋನೆ ಲಗೆ ಓ ರೋನಾ ದೇಖ್ಕೆ ಪ್ರಭುಪಾದ ರೋನೆ ಲಗೆ. ಪ್ರಭುಪಾದಕ ಆಸು ಉನ್ಕೆ ಊಪರ್ ಗಿರ್ರ ಉನ್ಕಾ ಆಸು ಪ್ರಭುಪಾದಕ ಧೋತಿಗೆ ಊಪರ್ ಗಿರ್ರ. 15 minutes ತಕ್ ರೋತೆ ರಹೆ. One word also was not exchanged. ಒಂದು ವರ್ಡ್ ಕೂಡ ಮಾತಾಡಿಲ್ಲ. ಅವರು ಅಳತಿದ್ದಾರೆ, ಪ್ರಭುಪಾದ್ರು ಅಳತಿದ್ದಾರೆ, ಎಲ್ಲರೂ ನೋಡ್ತಿದ್ದಾರೆ. ಆಫ್ಟರ್ 15 minutes ಹಿ ಟರ್ನ್ಡ್ ಅರೌಂಡ್ ಅಗೇನ್ ಸೇಮ್ ಅಂಬೆಗಾಲ್ನಲ್ಲಿನೇ ಹೋಗ್ಬಿಟ್ಟು ಅಲ್ಲಿಂದ ಹೋಗಿ ಹೊರಗೆ ಹೋಗ್ತಾರೆ. ದಿಸ್ ಇಸ್ ಸಮಥಿಂಗ್ ಬಿಯಾಂಡ್ ವರ್ಡ್ಸ್. ಇದರಲ್ಲಿ ಮಾತು ಒಬ್ರು ಆಡ್ಲಿಲ್ಲ, ಗುರುನು ಮಾತಾಡ್ಲಿಲ್ಲ, ಶಿಷ್ಯನೂ ಮಾತಾಡ್ಲಿಲ್ಲ. ವಾಪಸ್ ಹೋದ್ರು, ಅಲ್ಲಿಂದ ಎದ್ದು ಅವ್ರು ಹೋಗ್ಬಿಟ್ರು. ನೆಕ್ಸ್ಟ್ ಡೇ ಅವ್ರದ್ದು ಎಲ್ಲ ಫುಲ್ಲು ಗಡ್ಡ ಬೆಳೆದಿತ್ತು, ಕೂದಲು ಎಲ್ಲ ಬೆಳೆದಿತ್ತು, ಜೀನ್ಸ್ ಪ್ಯಾಂಟು ಟೀ ಶರ್ಟು ಎಲ್ಲ ಹರಿದಿದ್ದು ಹಾಕೊಂಡು ಬಂದಿದ್ರು. ನೆಕ್ಸ್ಟ್ ಡೇ ಫುಲ್ ಕ್ಲೀನ್ ಶೇವನ್, ಜಪ ಬೀಡ್, ಟಿಲಕ, ಕಂಠಿ ಮಾಲ ಹಾಕೊಂಡು ಅಗೇನ್ ಹೀ ಕೇಮ್ ಬ್ಯಾಕ್. ಐ ಗ್ರೀವ್ ಪ್ರಭು ಕೀ. ಸೊ ಪ್ರಭುಪಾದ ವಾಸ್ ಸೋ ಹ್ಯಾಪಿ. ದಿಸ್ ಈಸ್ ಲೈಫ್. ಹೊರಗಡೆ ಜಗತ್ನಲ್ಲಿ ಏನೂ ಇಲ್ಲ, ಕುಚ್ ಬಿ ನೀಯೇ ಬಾರ್ ಹಮ್ ಉಸ್ಕೆ ಪೀಚೆ ಲಗೆ ಹೇ ತೋ ಹಮ್ಕೋ ಲಗ್ತಾ ಹೈ ಕುಚ್ನಾ ಮಿಲ್ತಾ ಹೈ ಕುಚ್ನಾ ಮಿಲ್ತಾ ಹೈ ಕುಚ್ ಮಿಲ್ತಾ ಹೈ ಕುಚ್ ಮಿಲ್ತಾ ಹೈ ಕ್ಯಾ ಮಿಲ್ತಾ ಹೈ ಖಾಲಿ ಲಾತ್ ಮಿಲ್ತಾ ಹೈ ಲಾತ್ ಕೆ ಸಿವಾ ಕುಚ್ ನೀ ಮಿಲ್ತಾ ಹೈ ದುನಿಯಾ ಮೇ ಅರೆ ಆಪ್ಕೆ ಬಚ್ಚೆ ಆಪ್ಕೆ ಪತ್ನಿ ಆಪ್ಕೆ ಅಫ್ಕೋರ್ಸ್ ಭಕ್ತೋ ಕಾ ಬಾತ್ ನೀ ಕರ್ ರೇ ಹಮ್ ಕರ್ಮೀ ಲೋಗೋ ಕಾ ಬಾತ್ ಕರ್ ರೇ ಭಕ್ತೋ ಕೋ ಸಬ್ ಅಕಲ್ ಆ ಗಯಾ ತೋ ಯೇ ಸಬ್ ಲೋಗ್ ಆಪ್ಕೋ ರಿಜೆಕ್ಟ್ ಕರ್ ದೇಂಗೆ ಸಬ್ ಲೋಗ್ ರಿಜೆಕ್ಟ್ ಕರ್ ದೇಂಗೆ ಕೋನ್ ಹಾತ್ ಪಕಡನೆ ವಾಲಾ ಕೋನ್ ಪಕಡ್ತಾ ಯಾರ ಕೈ ಹಿಡಿತಾರೆ ಪ್ರಭುಪಾದ್ರು ಮತ್ತೆ ಕೃಷ್ಣ
ಒಬ್ರೆ ಕೇಳಿ ಏನ್ ಪ್ರೂಫು ಆಲ್ರೆಡಿ ಪಿಛಲೆ ಜನಮೆ ಹಮಾರೆ ಕಿತ್ನೆ ಮಾ ಬಾಪ್ ಹೋಗೆ ಕರೋಡೋ ಕರೋಡೋ ಜನಮೆ ಕರೋಡೋ ಮಾ ಬಾಪ್ ಹೋಗೆ ಕರೋಡೋ ಬಚ್ಚೆ ಹೋಗೆ ಲೇಕಿನ್ ಕೃಷ್ಣ ಚೇಂಜ್ ನೀ ಹುವಾ ಗುರು ಚೇಂಜ್ ನೀ ಹೋತೆ ಅಲಗ ಅಲಗ ಶರೀರ ಮೇ ಆತೆ ತೊ ಗುರು ಚೇಂಜ್ ನೀ ಹೋತೆ ತೊ ಏಕ ಹೀ ಹಮಕೋ ಹಾಥ್ ಪಕಡತೆ ದೂಸರೆ ಕೋಯಿ ಭೀ ಇಸ್ಮೇ ನಹೀ ಪಕಡತೆ ತೊ ಅಭಿ ಅಭಿ ಯೇ ಬಹುತ್ ಚಾಲೂ ಹೋ ಗಯಾ ಹೈ ಕ್ಯಾ ಹೈ ಥಿಂಕ್ ಪಾಸಿಟಿವ್ ಹಾ ಥಿಂಕ್ ಪಾಸಿಟಿವ್ ಕ್ಯಾ ಹೈ ವೋ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡೋದು ಹೇಳ್ತಾರೆ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಬಿಟ್ಟು ಸಕಾರಾತ್ಮಕ್ 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 ಅರೆ ಕ್ಯಾ ಸಕಾರಾತ್ಮಕ್ ಬಲರಾಮ್ ಜಿ ಕಾ ತತ್ವ ನೀ ಹೈ ಉಸ್ಮೇ ಬಲರಾಮ್ ಜಿ ಕಾ ಜಬ್ ತಕ್ ತತ್ವ ನಹೀ ಆತಾ ಹೈ ತೋ ಕಿಸಿ ಕಾ ಕೋಯಿ ಭೀ ಪರ್ಸನಾಲಿಟಿ ಡೆವಲಪ್ ನಹೀ ಹೋನೆ ವಾಲಾ ಹೈ ನೋ ಚಾನ್ಸ್ ಅಟ್ ಆಲ್ ಜಬ್ ತಕ್ ಬಲರಾಮ್ ಜಿ ಕಾ ತತ್ವ ನಹೀ ಆಯೇಗಾ ತಬ್ ತಕ್ ಕುಚ್ ನಹೀ ಹೋಗಾ ಪೂರಾ ವರ್ಲ್ಡ್ ಮೇ ಆಪ್ ದೇಖ್ ರೇ ವಹಾಂ ಪೆ ತೋ ಭಗವದ್ ಗೀತಾ ನಹೀ ಹೈ ಪ್ರಭುಪಾದ್ ನಹೀ ಹೈ ಕೃಷ್ಣ ನಹೀ ಹೈ ಇತನಾ ಡೆವಲಪ್ಮೆಂಟ್ ಕಿ ಇತನಾ ಡೆವಲಪ್ಮೆಂಟ್ ಕಿ ಇತನಾ ಡೆವಲಪ್ಮೆಂಟ್ ಕಿ ವಿಚ್ ಕಂಟ್ರಿ ಇಸ್ ಹ್ಯಾಪಿ ಯು ಟೆಲ್ ಮಿ ಯಾವ್ದಾದ್ರೂ ಒಂದು ದೇಶ ಇದೆಯಾ ಡೆವಲಪ್ ಆಗಿದ್ದು ಸುಖವಾಗಿದ್ದಾರೆ ಆರಾಮಾಗಿದ್ದಾರೆ ಹ್ಯಾಪಿ ಆಗಿದ್ದಾರಾ ನೋ ದೇ ಆರ್ ಕಾಲಿಂಗ್ ಮೋದಿ ಟು ಮೀಡಿಯೇಟ್ ದುನಿಯಾ ಮೇ ಪಾಂಚ್ ಸಾಲ್ ಕೋ ವಾರ್ ನಹೀ ಹೋನಾ ಚಾಹಿಯೇ ಐಸಾ ಮೋದಿ ಕೋ ಬುಲಾರೆ ಅಭಿ ಬಿಟಾರೆ ಯಾಕೆ ಮೋದಿಗೆ ಯಾಕೆ ಕರೀತಿದ್ದಾರೆ ಬಿಕಾಸ್ ಹಿ ಹ್ಯಾಸ್ ಸ್ಪಿರಿಚುವಲ್ ನಾಲೆಜ್ ಉಪಾಸ ರಕ್ತ ಕೋಯಿ ಭೀ ಉಪಾಸ ನಹೀ ರಖಾ ಆಜ್ ತಕ್ ಕೋಯಿ ಪ್ರೆಸಿಡೆಂಟ್ ವರ್ಲ್ಡ್ ಮೇ ಉಪಾಸ ನಾಮೇ ಗೊತ್ತಿಲ್ಲ ಅವ್ರಿಗೆ ಬಟ್ ಇಂಡಿಯನ್ ಪ್ರೆಸಿಡೆಂಟ್ ಹೀ ಇಸ್ ಡೂಯಿಂಗ್ ಪ್ರೈಮ್ ಮಿನಿಸ್ಟರ್ ಹೀ ಇಸ್ ಡೂಯಿಂಗ್ ಸೊ ದೇನು ಏನಾದ್ರೂ ಉಳಿದ್ರೆ ಜಗತ್ ಉಳಿದ್ರೆ ಏನು ಎದರಲಿಂದ ಉಳಿಬೇಕು ಇಂಡಿಯಾ ಇಂಡಿಯಾದ ತತ್ವ ಇಂಡಿಯಾದ ಫಿಲಾಸಫಿ ಮತ್ತೆ ವೇದಗಳಿಂದ ಉಳಿಬಹುದು ಅಂತ ಅದಕ್ಕೆ ದೇ ಆರ್ ಇನ್ವೈಟಿಂಗ್ ಹಿಮ್ ಟು ಕಮ್ ಅಂಡ್ ಯು ನೋ ಟೇಕ್ ಚಾರ್ಜ್ ಓಕೆ ತೊ ಬಲರಾಮ್ ಜಿ ಕಾ ಏ ತತ್ವ ಹೈ ತೊ ಯೇ ಪಾಸಿಟಿವ್ ಸೋಚನಾ ಏ ಸೋಚನಾ ಕುಚ್ ಕಾಮ ಕಾ ನಹೀ ಹೈ ಉಸ್ಕೆ ಪೀಚೆ ಮತ್ ಪಡೋ ಓಕೆ ಥರ್ಡ್ ತೊ ಓರ್ ಏಕ್ ಪೇಜ್ ಹೈ ಲಾಸ್ಟ್ ಮೇ ಖತಮ್ ಕರ್ ದೇಂಗೆ ಓಕೆ ಸೆನ್ಸ್ ಆಫ್ ಮೊರಾಲಿಟಿ ಈಗ ನಾವೇನಾದ್ರೂ ತಪ್ಪು ಮಾಡ್ತೀವಿ ತಪ್ಪು ಮಾಡಿದ ತಕ್ಷಣ ಥೋಡೆ ಲೋಕೋಂಕೋ ಓ ಕುಚ್ ಹೋತಾ ಹೀ ನಹೀ ಲಗ್ತಾ ಹೀ ನಹೀ ಕೆ ಮೈ ಗಲತ್ ಕರ್ ರಹಾ ಹೂಂ ಬಿಕಾಸ್ ದೇರ್ ಮೊರಲ್ ಸ್ಟ್ಯಾಂಡರ್ಡ್ ಇಸ್ ಸೋ ಲೋ ದೇ ನೆವರ್ ಇವನ್ ಫೀಲ್ ಗಿಲ್ಟಿ ಆದ್ರೆ ಕೆಲವು ಜನರಿಗೆ ಇಷ್ಟು ಗಿಲ್ಟಿ ಫೀಲ್ ಆಗ್ತದೆ ಮೈನೋ ಮೈನೋ ತಕೋ ಸೋಸ್ತಾ ಇರುತ್ತೆ ಮೆನೆ ಕ್ಯೂ ಕಿಯಾ ಯಾಕೆ ಮಾಡಿದೆ ನಾನು ತಪ್ಪು ಯಾಕೆ ಮಾಡಿದೆ ನಾ ಯಾಕೆ ತಪ್ಪು ಮಾಡಿದೆ ಸೊ ಯಾರು ಪಶ್ಚಾತ್ತಾಪ ಪಡ್ತಾರೋ ಅವ್ರಿಗೆ ಈ ಬಲರಾಮ್ ತತ್ವದ ಕೃಪೆ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಯಾರಿಗೆ ಅದು ತತ್ವದ್ದು ಅರ್ಥ ಆಗಿಲ್ಲ ಅವ್ರಿಗೆ ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಅರೆ ಶರೀರಕ ಚಾಹತ್ತ ಅವನೇ ಪೂರ ಕರ್ಲಿಯಾ ಕ್ಯಾ ಗಲ್ತಿ ಹೋಗ್ಯಾ ಕ್ಯಾ ಹೋ ಅವಸ್ಥೆ ಕ್ಯಾ ಹುವಾ ಸೊ ದಿಸ್ ಇಸ್ ವಾಟ್ ದೇ ಟೆಲ್ ಸೊ ಅಲ್ಲಿ ಬಲರಾಮ್ ತತ್ವ ಇನ್ನೂ ಬಂದಿಲ್ಲ ಅದು ಸ್ಟ್ಯಾಂಡರ್ಡ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರ್ತದೆ ನೀವು ಭವಿಷ್ಯ ಕೇಳಕ್ ಹೋದ್ರೆ ಅಲ್ಲಿ ಹೇಳ್ತಾರೆ ಗುರು ಚಂಡಾಲ ಯೋಗ ಇದೆ ನಿಮ್ಗೆ ಅಂತ ಗುರು ಚಂಡಾಲ್ ಯೋಗ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಬರುತ್ತೆ ತು ಓ ಚಂಡಾಲ್ಕೋ ಛೋಡೋ ಅವ್ರ ಗುರುಗೋ ಭೀ ಛೋಡೋ ನಿತ್ಯಾನಂದ ಪ್ರಭುಕೋ ಅವ್ರ ಬಲರಾಮ್ಕೋ ಪಕಡ್ಲೋ ಡೈರೆಕ್ಟ್ಲಿ ನಿಮ್ಗೆ ಇಂಟ್ರಾಕ್ಟ್ ಮಾಡಕ್ ಶುರು ಮಾಡ್ತಾರೆ ಅವ್ರು ನಿಮ್ಗೆ ಏನು ನೀವು ಬಂದು ಈಗ ಮಾತಾಜಿಸ್ ಕೇಳ್ಬೋದು ನಾವಿಲ್ಲಿ ಜಾಯ್ನ್ ಆಗಕ್ ನಮ್ಗೆ ಇಷ್ಟ ಇದೆ ಆದ್ರೆ ಜಾಯ್ನ್ ಆಗಕ್ ಆಗೋದಿಲ್ಲ ಯು ಡೋಂಟ್ ಹ್ಯಾವ್ ಟು ಜಾಯಿನ್ ಟೆಂಪಲ್ ನಿಮ್ಮ ಮನೆಯಲ್ಲೇ ನೀನು ಸಂಕಲ್ಪ ಮಾಡ್ಕೊಡ್ರಿ ಮನೆಯಲ್ಲೇನೆ ಸಂಕಲ್ಪ ಮಾಡಿಕೊಂಡು ಪ್ರಭುಪಾದ್ರದ ಬುಕ್ಸ್ ಓದ್ರಿ ಬಲರಾಮ್ ಅವ್ರದ್ದು ಬುಕ್ ಓದ್ರಿ ನಿತ್ಯಾನಂದ ಪ್ರಭುದ ಬುಕ್ ಓದ್ರಿ ಸ್ಪೆಷಲಿ ನಿತ್ಯಾನಂದ ಪ್ರಭು ಸೊ ನಿತ್ಯಾನಂದ ಪ್ರಭುದು ತತ್ವ ಹೇಗಿದೆ ಅಂತಂದ್ರೆ ಈಗ ನಾವು ಒಂದ್ಸರ್ತಿ ನೋಡ್ತೀವಿ ಇಸ್ಕಾನ್ದಲ್ಲಿ ಇದರ ಸೋ ಮೆನಿ ಗುರುಸ್ ಬಹುತ್ ಗುರು ಲೋಗ್ ಹೈ ತೊ ಕಿಸಿ ಕಾ ಕ್ಲಾಸ್ ಹಮಕೋ ಅಚ್ಚಾ ಲಗ್ತಾ ಹೈ ಕಿಸಿ ಕಾ ಕೀರ್ತನ ಹಮಕೋ ಅಚ್ಚಾ ಲಗ್ತಾ ಹೈ ಕಿಸಿ ಕಾ ಮುಖ ದೇಖನೆ ಸೇ ಬಹುತ್ ಅಚ್ಚಾ ಲಗ್ತಾ ಹೈ ಮುಖ ನೋಡಿದ್ರೆ ಇವ್ರು ಚೆನ್ನಾಗಿ ಅನಿಸ್ತಾರೆ ಸೊ ಅಲ್ಲಿ ಕನ್ಫ್ಯೂಷನ್ ಬರ್ತದೆ ಅಲ್ಲಿ ಕನ್ಫ್ಯೂಷನ್ ಬರ್ತದೆ ಸೊ ವಿ ಹ್ಯಾವ್ ಟು ಪ್ರೇ ಟು ಬಲರಾಮ್ ಅಂಡ್ ನಿತ್ಯಾನಂದ ಪ್ರಭು ನಿತ್ಯಾನಂದ ಪ್ರಭುಗೆ ಮತ್ತೆ ಬಲರಾಮ್ಗೆ ನಾವು ಪ್ರೇ ಮಾಡಿದ್ವಿ ಅಂದ್ರೆ ಇದೆಲ್ಲ ಸಮಸ್ಯೆಗಳು ಬಗೆಹರಿಯಾಗ ಶುರು ಆಗ್ತದೆ ಯಾಕಂದ್ರೆ ದೇ ಆರ್ ವೇಟಿಂಗ್ ಫಾರ್ ಅಸ್ ಟು ಟರ್ನ್ ಟು ದೆಮ್ ಒಂದ್ಸರಿ ನೀವು ಬಲರಾಮ್ಗೆ ಮತ್ತೆ ನಿತ್ಯಾನಂದ ಪ್ರಭುಗೆ ಹೇಳ್ರಿ ನಮ್ಗೆ ನಿಜವಾಗಿ ಭಕ್ತಿ ಮಾಡ್ಬೇಕಾಗಿದೆ ಕರ್ನಾ ಹೇ ಅಮ್ಕೋ ಸಚ್ಚಾ ಭಕ್ತಿ ಓ ಪಕಡ್ಲೆಂಗೆ ತುಮಕೋ ಛೋಡೆಂಗೆ ನೀ ತೋ ಐಸಾ ಓ ಹೇ ತೋ ಅಭಿ ಸೇವಾ ಕಾ ಇಚ್ಛಾ ಜಬಿ ಲಕ್ಷ್ಮಣ್ ಜಿ ಆಯೇ ಲಕ್ಷ್ಮಣ್ ಜಿ ಜಬ್ ಆಯೇ ತೋ ಪರಶುರಾಮ್ ಜಿ ಉದರ್ ಆಯೇ ಯುದ್ಧ ಕರ್ನೆ ಕೆ ಲಿಯೇ ಕಿಸ್ ಲಿಯೇ ಶಿವ ಧನುಷ್ ತೋಡ್ ದಿಯೇ ಕೋನ್ ತೋಡ್ ದಿಯೇ ರಾಮ್ ಜಿ ಉನ್ಕೋ ಗುಸ್ಸಾ ಆಗ್ಯಾ ಐಸಾ ಕೈಸಾ ತೋಡ್ ಸಕ್ತೆ ತುಮ್ ತೋ ಲಕ್ಷ್ಮಣ್ ಬೋಲೆ ತುಮಕೋ ಕೋನ್ ಮಾಲೂಮ್ ಹೇ ಕ್ಯಾ ರಾಮ್ ರಘುಕುಲ್ ವಂಶ ಕೆ ಶಿರೋಮಣಿ ಹೈ ವೋ ಶಿವ ಧನುಷ್ ಕ್ಯಾ ಮೇರು ಪರ್ವತ್ ಕೋ ಭೀ ವೋ ಚಪ್ಟಾ ಬನಾ ಸಕ್ತೆ ತುಮಕೋ ಕ್ಯಾ ಮಾಲೂಮ್ ಹೈ ತೋ ಗುಸ್ಸೆ ಸೇ ಬೋಲೆ ತೋ ರಾಮ್ ಜಿ ಐಸಾ ದೇಖೆ ಲಕ್ಷ್ಮಣ್ ಗೋ ಕ್ಯೂಕೆ ಛೋಟಾ ಭಾಯಿ ಥೇ ನಾ ತಮ್ಮ ಆಗಿ ಹುಟ್ಟಿದ್ದ ಅಲ್ಲ
ಆವಾಗೇನಾಗ್ತದೆ ಎಟಿಕೆಟ್ ಸುಮ್ಮನೆ ಕುಂಡಿರ್ಬೇಕಾಯ್ತು. ಆವಾಗಲೇ ಲಕ್ಷ್ಮಣ್ ಡಿಸೈಡ್ ಮಾಡ್ತಾನೆ, ಅಗ್ಲೇ ಅವತಾರ ಮೇ ಬಡಾ ಭಯ ಬನ್ಗೆ ಆಊಂಗಾ, ದಾದಾಗಿರಿ ಕರ್ ಸಕ್ತಾ ಹೂ. ಅರೆ ಹರ್ ಜೀವಾತ್ಮ ಕೋ ಯೇ ರಹತಾ ಹೈ, ಎವ್ರಿಬಡಿ ಹ್ಯಾಸ್ ದಿಸ್, ನಾನ್ ಕಂಟ್ರೋಲ್ ಮಾಡಬಹುದು. ಬನ್ ಕೆ ಆಗೆ ಬಲರಾಮ್ ಜಿ ಬನ್ ಕೆ ಆಗೆ, ತೊ ಬಲರಾಮ್ ಜಿ ಬನ್ ಕೆ ಆಯೆ ತೊ ಕೃಷ್ಣ ಕ್ಯಾ ಬೋಲ್ನೆ ಲಗೆ ಮಾಲೂಮ್ ಹೈ, ದಾವು ಭಯ್ಯಾ ಆಪ್ ಹಮ್ಸೆ ಬಡೆ ಹೈ, ಆಪ್ ಕೈಸಾ ಹಮಾರಾ ಸೇವಾ ಕರ್ ಸಕ್ತೆ, ಆಪ್ ನಹಿ ಕರ್ ಸಕ್ತೆ. ಛೋಟಾ ಹೋಕೆ ಆಯಾ ತಬಿ ಭಿ ಪ್ರಾಬ್ಲಮ್, ಬಡಾ ಹೋಕೆ ಆಯಾ ತಬಿ ಭಿ ಪ್ರಾಬ್ಲಮ್, ಅಗಲೇ ಅವತಾರ ಮೇ ಮೈ ತೆರೆ ವಂಶ ಮೇ ಹಿ ಜನಮ ನಹಿ ಲೂಂಗಾ. ನಿತ್ಯಾನಂದ ಪ್ರಭು ಕಿದರ್ ಜನಮ ಲಿಯೆ, ಏಕ್ ಚಕ್ರ ಗ್ರಾಮ್, ಏಕ್ ಚಕ್ರ ಕೊನ್ ಕೊನ್ ಗಯೇ ಪ್ರಭು, ಯಾರ್ಯಾರು ಹೋಗಿದಿರ ಏಕ್ ಚಕ್ರ ಅವ್ರಿ ಬೋಲ್ ಜಯ. ಓಕೆ, ಬಾಳ ಅಂದ್ರೆ ಬಹಳ ದೂರ ಇದೆ, ಮೈ ಜನಮ್ ಬಿ ನಹಿ ಲೂಂಗಾ ತುಮಾರೆ ವಂಶ ಮೇ ಅವ್ರ ತುಮಾರೆ ಕುಲ್ ಮೇ ತಬಿ ಮೇ ಕರ್ತಾ ಹೂ. ತೊ ತಬಿ ಜಾಕೆ ಉನ್ಕೋ ಫ್ರೀಡಮ್ ಮಿಲ ನಿತ್ಯಾನಂದ ಪ್ರಭು ಕೋ. ಕ್ಯಾ ಕಿಯೆ ಮಾಲೂಮ್ ಹೇ ನಿತ್ಯಾನಂದ ಪ್ರಭು, ಕ್ಯಾ ಕ್ಯಾ ಕಿಯೆ ಮಾಲೂಮ್ ಹೇ? ಸನ್ಯಾಸ ತಗೊಂಡ್ ಬಂದ್ರು ಚೈತನ್ಯ ಮಹಾಪ್ರಭು, ಸನ್ಯಾಸ ತಗೊಂಡ್ ಬಂದ್ಮೇಲೆ ಸನ್ಯಾಸಿ ದಂಡ ಅವ್ರಿಗೆ ಪ್ರಾಣ, ದಂಡ ಏನಿದೆ ಅಲ್ಲ ಅದು ಅವ್ರದ್ದು ಚಿಹ್ನೆ, ಉನ್ಕ ಫ್ಲಾಗ್ ಜೆಸಾ ರಹತಾ ಹೈ, ಫ್ಲಾಗ್ ಪೋಸ್ಟ್ ಉತ್ನಾ ಉಸ್ಕೋ ಇಂಪಾರ್ಟೆನ್ಸ್ ರಹತಾ ಹೈ. ತೋ ಫ್ಲಾಗ್ ರಕ್ಕೆ ಸ್ನಾನ ಕರ್ನೆಕ್ ಹೋಗಿ, ರಕ್ಕೆ ನೈಗೆ ಇನ್ಕೆ ಹಾತ್ಮ ದಿಯೆ ನಿತ್ಯಾನಂದ ಪ್ರಭು ಕೈಯಲ್ಲಿ ಕೊಟ್ಟು ಹೋಗ್ಬಿಡ್ತಾರೆ ಸ್ನಾನ ಮಾಡಿ ಬರಕ್ಕೆ, ಬರೋವರೆಗೂ ಅದನ್ನ ಮೂರು ತುಂಡು ಮಾಡಿ ತುಳಿದು ಹಾಕ್ಬಿಡ್ತಾರೆ. ಚೈತನ್ಯ ಮಹಾಪ್ರಭು ಬರ್ತಾರೆ, ಸ್ನಾನ ಹಾಕಿ ಬರ್ತಾರೆ, ಬಂದು ನೋಡ್ತಾರೆ, ಭಯ್ ಮೇರಾ ಸನ್ಯಾಸ ದಂಡ ಕ್ಯಾ ಹೋಗ್ಯಾ, ನೇ ಏ ಐಸಾ ಗಿರ್ ಗ್ಯಾ, ಗಿರ್ನೆಗೆ ಬಾದ್ ಮೇ ವೋ ಟೂಟ್ ಗ್ಯಾ, ಅಚ್ಚಾ ಅಚ್ಚಾ ದಂಡ ಐಸಾ ಪಡ್ನೆ ಸೇ ಟೂಟ್ ಜಾತಾ ಗ್ಯಾ, ಏಕ್ ದಂಡಿ ಸನ್ಯಾಸ ತೆ, ಕಿಸ್ಸೆ ಲಿಯಾ ತಾ ವೋ ಸನ್ಯಾಸ ಕೌನ್ ಸೇ ಸರಸ್ವತಿ, ಎನಿಬಡಿ ರಿಮೆಂಬರ್ಸ್? ಕೇಶವ ಭಾರತಿ ಸರ್. ತೋ ವೋ ಸಂಪ್ರದಾಯ ಮೇ ಏಕ್ ದಂಡ ಸನ್ಯಾಸ, ತೀನ್ ಟುಕಡಾ ಹೋ ಗ್ಯಾ, ಕ್ಯೂ ಹೋ ಗ್ಯಾ, ಕೈಸಾ ನೈ ವೋ ಗಿರ್ ಗ್ಯಾ, ವೋ ಟೂಟ್ ಗ್ಯಾ. ಯಾಕೆ ನಿತ್ಯಾನಂದ ಪ್ರಭು ಹಿಂಗ್ ಮಾಡಿದ್ರು ಯಾರಾದ್ರೂ ಹೇಳ್ಬೋದಾ? ಕಿಸ್ಲಿ ಏಕೆ ಸನ್ಯಾಸ ದಂಡ ಐಸಾ ಕ್ಯೂ ತೋಡ್ದಿಯೇ? ನೈ ಬಿಡಿ ಮಾತಾಜಿ ಇಸ್ ಆಲ್ಸೋ ಸನ್ಯಾಸ ದಂಡ ಅಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಮುರಿದು ಹಾಕ್ಬಿಟ್ರು ಅವರು? ಭಗವಾನ್ ಕೋ ಕೈಕ ಸನ್ಯಾಸ ನಾಟಕ ಕರ್ರೆ, ಸನ್ಯಾಸ ಬನ್ನೇಗಾ ಮೇರೆಗೂ ಮಾಲೂಮೇ ಆಪ್ ಕೋನೆ, ಈ ಕ್ಯಾ ನಾಟಕ ಕರ್ರೆ, ಥಾಡ್ 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 ತೋಡ್ಕೆ ಫೇಗದಿಯ. ಬಿಕಾಸ್ ಹಿ ನೋಸ್ ಪೂರ್ತಿ ಬ್ರಹ್ಮಾಂಡದ ನಾಯಕನಿಗೆ ಏನ್ ಸನ್ಯಾಸ ತಗೊಳ್ಳ. ಅವಾಗ ಹೇಳಿದ್ರು ಅವ್ರು, ಇಲ್ಲಪ್ಪ ನೀನು ದೊಡ್ಡ ಅವಧೂತ ಆಗ್ಬಿಟ್ಟಿದ್ಯಾ, ನೀನು ನೀನ್ ಏನ್ ಬೇಕಾದ್ ಮಾಡ್ತೀಯ. ಚೈತನ್ಯ ಮಹಾಪ್ರಭು ಹೇಳ್ತಿದ್ದಾರೆ ನಿತ್ಯಾನಂದ್ರು, ಯಾಕೆ ನೋ ರಿಲೇಷನ್, ನೋ ಅಣ್ಣ ನೋ ತಮ್ಮ, ಈಗೇನ್ ಹೇಳ್ತಾರೆ ಅದ್ ಕೇಳ್ಬೇಕು. ಸೊ ಹಿ ಡಿಡ್ ದಟ್. ಆಮೇಲೆ ಒಂದ್ಸರ್ತಿ ಏನ್ ಮಾಡ್ತಾರೆ, ಪೂರ್ತಿ ನಂಗ ನಂಗ ಹೋಕೆ ಸೇವಾ ಕರ್ನಿಕೋ ಆಗೆ. ಚೈತನ್ಯ ಮಹಾಪ್ರಭು ಪೂಜ್ರೆ, ಅರೆ ತರ ಕಪಡಾ ಕಿದರ್ಗಿಯಾ, ನೈ ಮೇ ತುಮಕೋ ಖಾನೆ ಕೋ ಲೇಕೆ ಆತಾ ಹೂ. ಕ್ಯಾ ಹೋ ಗ್ಯಾ ನಿತ್ಯಾನಂದ, ತರ ಕಪಡಾ ಕಿದರ್ ಗ್ಯಾ, ಮೇ ಆಪ್ಕೋ ಪಂಕಾ ಕರ್ತಾ ಹೂ. ಅರೆ ಪೂರ ನೆಕ್ಕಡ ಹೇ ತೂ ಕ್ಯಾ ಕರ್ ರೇ ತೂ, ಬೋಲೆ ತರ ಕೋಪಿನ್ ತೋ ಪೇನ್ ಲೇ, ಕಮ್ ಸೆ ಕಮ್ ಅಟ್ ಲೀಸ್ಟ್ ಕೋಪಿನ್ ಆದ್ರೂ ಹಾಕೋ ಅಂತ ಹೇಳ್ಬಿಟ್ಟು. ಅವಾಗ ಕೋಪಿನ್ ಕೈಯಲ್ಲಿ ಇರ್ತದೆ, ಅದನ್ನ ತಗೊಂಡು ತಲೆ ಕಟ್ಕೋತಾರೆ. ಸೊ ತಲೆ ಕಟ್ಕೊಂಡ ತಕ್ಷಣ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿನ್ಗಂತೂ ಹೇಳೋದು ನನಗೆ ಸಾಧ್ಯ ಇಲ್ಲ, ಎರಡ್ ಮೂರು ಜನ್ಮದಿಂದ ಕಾಯ್ತಾ ಇದೀಯಾ, ನೀನ್ ಏನ್ ಬೇಕಾದ್ ಮಾಡ್ತಾ ಇದೀಯಾ, ಕೋಪಿನ್ ಕೊಡಿಲ್ಲಿ ಏನ್ ಕೋಪಿನ್ ಲೇತೆ. ಕೋಪಿನ್ ಲೇಕೆ ಏಕೇಕ್ ಧಾಗ, ಮೊದ್ಲು ಕೈಲಿಂದ ಹೆಣಿತಿದ್ರಿ, ಮಷಿನ್ದಲ್ಲಿ ಹಾಕಿ ಅಂಟು ಹಚ್ಚುತ್ತಿರ್ಲಿಲ್ಲ, ಪೇಂಟ್ ಮಾಡ್ತಿರ್ಲಿಲ್ಲ. ಸೊ ಏಕೇಕ್ ಧಾಗ ನಿಕಾಲೆ ಅವ್ರು ಸಬ್ಕೋ ದಿಯೆ, ಸಬ್ಕೋ ದಿಯೆ. ದೇನೆಗೆ ಬಾದ್ ಮೇ ಬೋಲೆ, ಜೋ ಬಿ ಏ ಕೋಪಿನ್ ಕಾ ಧಾಗ ಟಚ್ ಕರ್ತಾ ಹೈ, ಓ ಆದ್ಮಿ ಕಾ ಓ ಜೀವಾತ್ಮ ಕಾ ಭೌತಿಕ ಇಚ್ಛಾ ಪೂರ ಸ್ಮ್ಯಾಶ್ ಹೋ ಜಾತಾ ಹೈ. ನಿತ್ಯಾನಂದ ಪ್ರಭು ಕೀ ನೋಡಿ ಎಷ್ಟು ಕಷ್ಟ ಇದೆ, ಭೌತಿಕ ಇಚ್ಛೆ ಬಿಡೋದು ಬಹಳ ಕಷ್ಟ ಇದೆ. ಅವ್ರು ಹೇಳ್ತಿದ್ದಾರೆ, ಏಕ್ ಬಿ ಧಾಗ ಟಚ್ ಬಿ ಕಿಯಾ ಕೋಯ್ ಬಿ ಕೋಪಿನ್ ಸೇ ನಿತ್ಯಾನಂದ ಪ್ರಭು ಕಾ ಹಿ ಸೋ ಪ್ಯೂರ್, ಪೂರಾ ಭೌತಿಕ ಇಚ್ಛಾ ತುಮಾರ ಖತಮ ಹೋ ಜಾತಾ ಹೈ. ಅಭಿ ಬಿ ಹಮಾರ ಓ ಆತೇನ ಓ ಪಾಗಲ್ ಲೋಗ್ ಮೈಕಲ್ ಜಾಕ್ಸನ್ ಏಕ್ ಬಾರ ಆಯಾ ತಾ ವೋ ಉಸ್ಕಾ ಜಾಕೆಟ್ ಛೋಡ್ ಕೆ ಗಯಾ, ವೋ ಗಾನಾ ಗಾನೆ ಕೆ ಬಾದ್ ಮೇ ವೋ ನಿಕಾಲ್ ಕೆ ಫೇಕ್ತಾ ಹೈ, ಮಾಲಾ ನಿಕಾಲ್ ಕೆ ಫೇಕ್ತಾ ಹೈ, ಗೊತ್ತಲ್ಲ ಎಲ್ಲಾರು ಆ ಓ ಆ ಓ ಹಿಡಿತಾರ. ದಟ್ ವಾಸ್ ಸ್ಟಾರ್ಟೆಡ್ ಬೈ ನಿತ್ಯಾನಂದ ಪ್ರಭು. ಇವ್ರಿಗೆ ಏನ್ ಗೊತ್ತಿದೆ ಅದು, ಅವ್ ಇವ್ರು ತಗೊಂಡ್ರೆ ನರ್ಕಕ್ ಹೋಗೋದ್ ನಾವು ಗ್ಯಾರಂಟಿ. ಹಾ ತೊಗೊಳಕ್ ಹೋಗ್ಬೇಡ್ರಿ, ಅಕಸ್ಮಾತ್ ಹೋಗಿದ್ರು ಸರ್ದ್ ಬಿಡ್ರಿ ಬಾಜುಕ್ಕೆ. ಏ ಪಾಪಿ ಲೋಗೆ ಇನ್ ಕಾಲಕ್ಕೆ ಹಮಕೋ ಕ್ಯಾ ಕಾರಣ ಹೈ, ಹಮಕೋ ಭಗವಾನ್ ಕಾ ಮಾಲಾ ಲೇನಾ ಹೈ, ಏ ದಿಖಾನೆ ಕೆ ಲಿಯೆ ಓ ಪೂರಾ ಹಮಾರಕೋ ಸಿಖಾನೆ ಕೆ ಲಿಯೆ ಏಕ್ ಕರ್ ರೇ. ತೋ ಏಕ್ ಬಾರ್ ಕ್ಯಾ ಹೋತಾ ಹೈ, ರೋಮ ಹರ್ಷನ್ ಸುತ ಬೋಲ್ಕೆ ಐಸೆ ಈ ಕ್ಲಾಸ್ ದೇತೆ ರಹತಾ ಹೈ. ಹಾ ಮೇ ಬಿ ವಹಿ ವಂಶ ಕಾ ಹೂ, ಕೋಯಿ ಸೀನಿಯರ್ ಡಿವೋಟಿ ಆನೆ ಸೇ ಹಮಕೋ ಎಕ್ನಾಲೇಜ್ ಕರ್ನಾ ಪಡ್ತಾ ಹೈ.
एक्नॉलेज करना पड़ता है, उनका नाम लेके जय बोलना, ऐसे प्रभु आए हैं, देन वी शुड एक्नॉलेज। बट जब बलराम जी आए, रोम हर्षन सुता उठा नहीं, केयर भी नहीं किया, ऐसे ही क्लास दे रहा था, तो तुरंत बलराम जी ने बगल में एक काड़ी था इसका घास का तिनका, तो लंबा वाला ले लिए, मंत्र करके ऐसे छोड़ दिए, तो घास का तिनका आके उसका गला काट दिया, पूरा रुंडा मुंडा बेरिया गोइत गिर गया, आसन के ऊपर ही, आसन के ऊपर ही मर गया। तो मरने के बाद में तुरंत सभी लोग बोले तो क्या करेंगे अभी, तो इसका बेटा को, क्योंकि इसके पास शिष्टाचार नहीं है, डजंट रिस्पेक्ट एनीबडी, ही डजंट नो द एटिकेट, तो ऐसे को क्या करना चाहिए, उसको खत्म कर दिए, तो हो गया, खत्म हो गया। तो बहुत प्रेम दिखा रहे थे, तो बलराम जी पूछे फिर जिंदा करूं क्या उसको, सभी लोग बोले नहीं नहीं जरूरत नहीं है, उसके बेटे को चालू करो। कौन था उसका बेटा? सुत गोस्वामी। सुत गोस्वामी को वो कृपा मिला, तो बाद में चल के वो बहुत बड़े शिष्टाचारी, बराबर से काम करने वाले भक्त बने। तो महाभारत आपको मालूम है, महाभारत जब चल रहा था तो बलराम जी क्या किए, तीर्थ यात्रा को गए, तीर्थ यात्रा को ಎಲ್ಲ ಒಂದೇ ಒಬ್ಬರೆ ಕೊಡ್ತಿದ್ದಾರೆ ಆನ್ಸರ್, ಬೇರೆಯವರೆಲ್ಲಾನು ಕೊಡ್ಬೇಕು ಗೊತ್ತಿದ್ರೆ ಹೇಳ್ರಿ ಪರವಾಗಿಲ್ಲ, ತೀರ್ಥ ಯಾತ್ರಾಗೆ ಹೋಗ್ಬಿಡ್ತಾರೆ। ತೀರ್ಥ ಯಾತ್ರಾಕ್ ಗಯೇ ತೋ ಸಬ್ ಜಗಾ ಮೇ ಗಯೇ, ಏಕ್ ಜಗಾ ಮೇ ನಹೀ ಗಯೇ, ಕೋಯಿ ಬೋಲ್ ಸಕ್ತೆ? ಒಂದು ಸ್ಥಾನಕ್ಕೆ ಹೋಗ್ಲಿಲ್ಲ, ಬಹಳ ಫೇಮಸ್ ಸ್ಥಾನ ಅದು, ಅಲ್ಲಿ ಹೋಗ್ಲಿಲ್ಲ, ಜಗನ್ನಾಥ್ಪುರಿ, ಜಗನ್ನಾಥ್ಪುರಿಗೆ ಹೋಗ್ಲಿಲ್ಲ। ಯಾಕೆ ಹೋಗ್ಲಿಲ್ಲ ಯಾರಾದ್ರೂ ಹೇಳ್ಬೋದಾ? वो स्वयं अपना विग्रह भगवान के बगल में रख के जगन्नाथपुरी में पूजा कर रहे, उनको देखने को नहीं हो रहा था। नाम आगिद्रे फर्स्ट अले हो गंड्री हमारा विग्रह पूजा हो रहा है तो पहले उधर जाना चाहिए, वो उधर गए ही नहीं, दुख हो रहा था उनको, मेरे जैसे का भगवान के बगल में रख के पूजा कर रहे जगन्नाथपुरी में, इसलिए मैं नहीं जाऊंगा ऐसा। तो अवधूत का ये लक्षण है, कैसे सोचते है देखो अवधूत। तो बाद में आगे चल के क्या हो गया, वो महाभारत में भी वो किसको साइड दे रहे थे, वो कौरवों को, दुर्योधन को सिखा रहे थे कैसे वो गदा युद्ध करना। वो बोलते लोग गदाई को गदा युद्ध कैसे करना सिखा रहे थे तो गदा युद्ध कैसे करना सिखा रहे, तो हमें पूछ सकते हैं क्यों ऐसा हो रहा था। अभी देखो ये सब महाभारत इदेला चिक्क मक्कला आटा भगवंतन के, ओके। सो कृष्णा वंद कड़े इदाने, जब कृष्णा एक तरफ है, बलराम अल्ले ಹೋಗ್ಬಿಟ್ರೆ ಮುಂದೆ ಯಾರು ಉಳಿತಾರೆ? ಯಾರು ಉಳಿಯೋದಿಲ್ಲ ಮುಂದೆ, ಅದಕ್ಕೆ ಹಿ ಸ್ಟಾರ್ಟೆಡ್ ಟೇಕಿಂಗ್ ದಿಸ್ ಸೈಡ್ ಟು ಇನ್ಕ್ರೀಸ್ ದ ರಾಸ್। ಯುದ್ಧ ಅಂತಂದ್ರೆ ಏನಿದೆ, ಭಗವಂತಂದು ಸೇವಾ, ಸೊ ಅದರಲ್ಲಿ ರಾಸ್ ಬರಬೇಕು ಅಂತ ಹೇಳ್ಬಿಟ್ಟು, ಇಸಿಲಿಯ ಓ ಎ ಸೈಡ್ ಮೇ ಆಯತೆ ಉತ್ನಾಯೇ ದೂಸರಾ ಕುಚ್ ನಹೀ, ಟು ಇನ್ಕ್ರೀಸ್ ದ ರಾಸ್। ಸೊ ಓ ತಬಿ ಕ್ಯಾ ಹೋ ಗ್ಯಾ ಥಾ, ಅಭಿ ದೇಖೋ ಜಬ್ ಯಮುನಾ ಮೇ लीला किए, गंगा माता को बहुत दुख हुआ, पूछने लगी भगवान को ये नीव बंद्री यमुना दली स्नान माड़िद्री, यमुना दली लीला माड़िद्री, यमुना दली एल्ला माड़िद्री, ननगे नीव टच्चे माड़लिल्ला। आवाग भगवंत हेळिद्रु मुंदिन अवतारदल्ली नान बंदु एनेन लीला माड़िदिनी एल्ला निन्न नीरिनल्लि माड्तीनि। यारागि बंद्रु मुंदिन अवतारदल्ली? कृष्ण आदमेले हिंदेगडे यारिल्वा? ಸ್ವಲ್ಪ ಹೇಳ್ರಿ ಯಾರಾದ್ರು, ಮುಂದಿನ ಅವತಾರ ಯಾವ್ದಿತ್ತು? ಚೈತನ್ಯ ಮಹಾಪ್ರಭು। ಸೊ ಚೈತನ್ಯ ಮಹಾಪ್ರಭು ಓಕೆ, ಪೂರಾ ಗಂಗಾ ಮೇ ಜಹಾ ಬಿ ಯಮುನಾ ಮೇ ಲೀಲಾ ಕಿಯೇ, ಅವು ಎಲ್ಲ ಲೀಲೆಗಳು ಯಮುನೆಯಲ್ಲಿ ಮಾಡಿದ್ರು। ಅಭಿ ಅವ್ರ ಏಕ್ ನದಿ ಹೇ ಓ ಮಾತಾಜಿ ಬಿ ದೇಖ ರಹಿ ತಿ ಕ್ಯಾ ಕರ್ ರೇ ತುಮ್ ಕಾವೇರಿ ಮಾಯಿ, ನೀಚೆ ಸೌತ್ ಮೇ ಹೇ ಕಾವೇರಿ ಮಾತಾ ದೇಖ ರಹಿ ತಿ, ಯಮುನಾ ಕಾ ಹೋ ಗ್ಯಾ, ಗಂಗಾ ಕಾ ಹೋ ಗ್ಯಾ, ಮೇ ಕ್ಯಾ ಕೀ? ಬೋಲೆ ಠೀಕ್ ಹೇ ನೋ ಪ್ರಾಬ್ಲಮ। जब कालिया मर्दन लीला चल रहा था, बलराम जी एल्लरिगू हेळ्ता इद्रे उसको कुछ नहीं होगा, फुल टाइट हिडिदिदे कालिया, बहुत बड़ा सांप, छोटा बालक कृष्ण इतना टाइट पकड़ा है, वो देख के मूर्छित हो रहे, गोपी लोग सभी एल्लरू गोप बालक मूर्छित राखिदिदारे, बलराम आराम से है, वो कुछ उनको फर्क नहीं पड़ रहा है। तो थोड़े लोग सोचने लगे ये बलराम कितना कटु है, इसको कुछ हो रहा ही नहीं। तो बलराम सोच रहे थे मैं इधर ओरिजिनल माल, ये तो चाइना का माल है, ये कालिया चाइना का प्रोडक्ट है, उसके साथ में खेल रहे, ओरिजिनल अनंत शेष के साथ तो आप करेंगे लीला, तो मैं तैयार हूं करने के लिए, आप क्यों नहीं कर रहे मेरे साथ में? तो भगवान क्या है, एक भक्त का इच्छा, दो भक्त का इच्छा, तीन भक्त का इच्छा, सब मिला के बोले कावेरी माई भी उधर वेट कर रही है,
तुम भी उधर आ जाओ तो तुम्हारे साथ कालिया मर्दन लीला करता हूं। बोल के रंगनाथ स्वामी उधर कालिया लीला किए, रंगनाथ स्वामी कालिया मर्दन लीला किए। एक बार हम पंडरपुर गए थे, तो पंडरपुर गए तो उधर पकड़े हम गाइड को, ये क्या बोलो, तो लेके जाके वो दिखा रहा है सेम वृंदावन में जो लीला हुआ है, वो पत्थर के ऊपर उनका पैर, गाय का फूस, गाय का क्या बोलते हैं उसको, पैर को हिंदी में खुर, खुर, वो गाय का खुर और लकड़ी सब मार्क। मैं बोला ये इधर कब हुआ, बोले क्यों क्यों नहीं होना चाहिए, भगवान को जो चाहिए जिधर चाहिए जैसा चाहिए कभी चाहिए वो कर सकते। बोला हाँ वो तो है, लेकिन हुआ कभी, वही टाइम पे हुआ, वो ढूंढते आ गए, किसको ढूंढते आ गए, रुक्माई को, रुस गई थी ना रुक्मिणी देवी, तो उसको ढूंढते आए, तब किसी भक्त ने बोला हम तो आपका वृंदावन नहीं लीला नोडीला ना हो, यू मार रही, इतने कृपालु है भगवान, इतने कृपालु है, तो करने लगे लीला। तो जैसा जैसा आप जाएंगे ना देखने के लिए, तभी मालूम होता है कि भगवान क्या क्या कर रहे, किधर किधर कर रहे, तो वो तभी मालूम होता है। तो कावेरी का लीला हो गया, ओके, बाद में ओके, और एक लीला है लास्ट, बोल के घड़ी दिखा रहे, अभी खत्म करेंगे। एक बार सची माता को सपना पड़ा, सची माता के कंस बंतु, ऐन कंस बंतु अंतंद्रे गौरनिताई इल्लिदारे, अल्टर मेले कृष्ण बलराम इदारे, ಕೃಷ್ಣ ಬಲರಾಮ ಮತ್ತೆ ಗೌರ್ನಿತಾಯಿ ಮತ್ತೆ ಬಲರಾಮ ಮಾತಾಡ್ತಿದ್ದಾರೆ. ಏ ಗ್ವಾಲೆ, ಏ ಸುದರ್ಶನ ಕಾ ಟೈಮ್ ಸಬ್ ಖತಮ್ ಹೋ ಗ್ಯಾ, ತುಮ್ ಉತರ್ ಕೆ ಚಲೇ ಜಾವ್, ಅಭಿ ಕಲಿಯುಗ ಆ ಗಯಾ, ಅಭಿ ಬ್ರಾಹ್ಮಣೋ ಕಾ ಚಲ್ ರಹಾ ಹೈ, ತುಮ್ ನೀಚೆ ಆ ಜಾವ್. ಸಚ್ಚಿ ಮಾತಾ ದಿಖ ರಹೀ, ಏ ಕ್ಯಾ ಹೋ ರಹಾ ಹೈ, ಗೌರ್ನಿತಾಯಿ ಕೃಷ್ಣ ಬಲರಾಮ ಕೋ ಬೋಲ್ ರಹೇ, ಚಲೇ ಜಾವ್ ಅಭಿ ಟೈಮ್ ಹೋ ಗ್ಯಾ ಖತಮ್ ತುಮಾರಾ. ತೋ ಬಲರಾಮ ಬೋಲ್ತೆ ನಹೀ 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 ನಹೀ, ಐಸೆ ಕೈಸೆ ಹೋತೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಕೃಷ್ಣ ಕಾ ಕುಚ್ ಭಿ ಖತಮ್ ನಹೀ ಹೋತಾ ಹೈ. नित्यानंद प्रभु बोले वो सब खत्म हो गया, कलयुग में खत्म हो गया, वो अभी कलयुग चल रहा है, वो सब द्वापर युग में था, अभी नीचे उतर के आ जाओ. बलराम नीचे उतर के आ जाते, किस लिए, फाइटिंग करने के लिए, और नित्यानंद प्रभु के उनमें रेसलिंग होता है मैच और नित्यानंद प्रभु उठा के बलराम को पटक देते नित्यानंद प्रभु की. तो सची माता बोली ये क्या सपना है, भगवान फाइटिंग करते क्या, वो भी खुद के साथ, खुद का अवतार फाइटिंग कर रहा है. तो दोनों हंसने लगे, गौरनिताय दोनों भी हंसने लगे, बोले हाँ क्या गलती क्या है, उनके साथ उनमें झगड़ा होता है ना, इसलिए तो हम में झगड़ा होता है ना तो करने दो उनको, क्या है झगड़ा. तो ऐसे भगवान का लीला और कृपा चलते रहता है, चलते रहता है. और ये हमको आज भी एक्सेस कर सकते, ऐसा नहीं है तभी हो गया, ऐसा नहीं है, अभी भी हो रहा है. यू कैन एक्सेस provided you want it. ಅಷ್ಟ ನಿಮ್ಮಲ್ಲಿ ಶುದ್ಧತೆ ಮತ್ತೆ ಆತುರತೆ ಬಂತು ಅಂದ್ರೆ ಡೆಫಿನೆಟ್ ಆಗಿ ಅದು ಆಗ್ತದೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಸೊ ಎಲ್ಲ ಈ ಟೆಂಪ್ಟೇಷನ್ಸ್ಗಳಿಗೆ ನಾವು ತಡೆ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು, ಬಲರಾಮ್ಗೆ ಮತ್ತೆ ನಿತ್ಯಾನಂದ ಪ್ರಭುಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ತೇನ್ರಿ, ಸ್ವಲ್ಪ ದುಡ್ಡು ಮಾಡಿ ಆಮೇಲೆ ಭಕ್ತನ ಆಗ್ತೇನ್ರಿ. ಬೆಂಗಳೂರು ಟೆಂಪಲ್ಗೆ ಪ್ರೆಸಿಡೆಂಟ್ಗು ಮಹಾರಾಜ್ನೇ ಬೋಲಾತ ಜಯತದಾಗ ಮಹಾರಾಜ್ ತುಮ್ ಜಾಯಿನ್ ಹೋ ಜಾವ್, ನೈ ಮೈ ಪೈಸಾ ಕರ್ಕೆ ಸಬ್ ಪೈಸಾ ತುಮಕೋ ದೇತಾ ಹೂನ್. महाराज सेड कृष्णा इज लक्ष्मीपति, इतना पैसा उनके पास पड़ा है, पैसे की जरूरत नहीं है, काम करने वाले नहीं है, आ जाओ. तो आके ज्वाइन हो गए, 600 crore रुपीस का टेंपल वो टाइम पे बना. जो नाव डेडिकेट ಮಾಡೋದಕ್ಕೆ लाइफ रेडी ಆದಾಗಾ ಅದು ಲೀಲೆ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಆಸೆ ಇದೆ, ಈ ಆಸೆ ಇದೆ, ದೆನ್ ನಥಿಂಗ್ ವಿಲ್ ಹ್ಯಾಪನ್. ಸೊ ಪ್ಲೀಸ್ ಪ್ರೇ ಟು ಬಲರಾಮ್ and Nityanand Prabhu so that we will become pure in this life and we will go back. ide janamdalli naavu shudraagi vapas hogovange prarthneyanna madona. Balaram Jayanti Mahotsav ki jai, Krishna Janmashtami ki jai, Radha Ashtami Mahotsav ki jai, Srila Prabhupad ki jai. Okay, just one or two questions yaragadre idre, just one or two questions yaragadre prashne idre. Nothing? Okay. We'll stop here. Mundin program madonante. Srila Prabhupada ki. Hare Krishna. Illivarege.